नमस्कार वीक्षकरे कोरोना केयर विद राजकेसरी विशेष कार्यक्रम के स्वागत नानु आदित्य नावेल्लरू कूड़ा ओंदु बहळ कष्टद कालदल्लिद्देवे कष्टद कालदल्लिद्दरू कूड़ा तुंबा जागृतेयिंद जीवनवन्न माडुवंत ओंदु ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಡೀ ಜಗತ್ತು ಕೊರೋನಾ ಅನ್ನುವಂಥ ಮಹಾಮಾರಿಗೆ ರೋಸಿ ಹೋಗಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನರು ಕೊರೋನಾ ಅನ್ನುವಂಥದ್ದು ಒಂದು ದೊಡ್ಡ ಭೂತವಾಗಿಯೇ ಕಾಡ್ತಾ ಇದೆ ಸಾಕಷ್ಟು ಜನರಿಗೆ ಅಂತಹ ಒಂದು ಭಯದ ವಾತಾವರಣ ಅನ್ನುವಂಥದ್ದು ನಿರ್ಮಾಣವಾಗಿದೆ ಕೆಲವೊಂದಿಷ್ಟು ಇಲ್ಲ ಸಲ್ಲದ ವದಂತಿಗಳು ಕೂಡ ಹರಿದಾಡುತ್ತೆ ಆದರೆ ಆದಷ್ಟು ಜನರು ಜಾಗರೂಕತೆಯಿಂದ ಇರಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಈ ವದಂತಿಗಳು ಅನ್ನುವಂಥದ್ದು ಹರಿದಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಸೋ ಇಂತ ಒಂದು ಕಾಲಘಟ್ಟದಲ್ಲಿ ಬಹುಶಃ ಕೊರೋನಾ ಇದೆ ಅಂದ್ರೆ ನಾವು ಹೊರಗಡೆ ಬರೋದಕ್ಕೂ ಕೂಡ ಹೆದರ್ತೀವಿ ಖಂಡಿತವಾಗಿಯೂ ಹೌದು ಕೊರೋನಾ ಇದೆ ಹೊರಗಡೆ ಹೋಗೋದಕ್ಕೂ ಕೂಡ ನಾವು ಭಯಪಡುವಂತ ಒಂದು ಪರಿಸ್ಥಿತಿ ಸಾಮಾಜಿಕ ಅಂತರ ಅನ್ನುವಂತದನ್ನ ಕಾಪಾಡಬೇಕು ಈಗ ಜನತಾ ಲಾಕ್ ಡೌನ್ ಬೇರೆ ಸೋ ಬಹಳ ಕಷ್ಟದಲ್ಲಿ ಇರುವಂತ ಒಂದು ಪರಿಸ್ಥಿತಿ ಈ ಸಂದರ್ಭದಲ್ಲಿ ಮೊದಲೇ ಜನರು ಒಂದು ರೀತಿ ಬೇಸರ ಆಯಾಸ ಒಂದು ಡಿಪ್ರೆಷನ್ ಅಂತ ಟೈಮ್ ಅಂತ ಹೇಳಬಹುದು ಈ ಟೈಮ್ ಸೋ ಇಂತ ಸಂದರ್ಭದಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಜಾಗೃತಿ ಅನ್ನುವಂತದ್ದು ಮೂಡಬೇಕು ಜಾಗೃತಿಗಿಂತ ದೊಡ್ಡ ಶಸ್ತ್ರ ಅನ್ನುವಂತದ್ದು ಬೇರೆ ಯಾವುದೇ ಇಲ್ಲ ಎಂತ ಬಲಿಷ್ಠ ಎದುರಾಳಿ ಇದ್ದರೂ ಕೂಡ ಈ ಜಾಗೃತಿ ಅನ್ನುವಂತದ್ದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನ ನಾವು ಹೋರಾಡಬಹುದು ಅದರ ವಿರುದ್ಧ ನಾವು ಗೆಲ್ಲಬಹುದು ಯಾಕಂದ್ರೆ ಮನುಷ್ಯ ಜೀವನ ಅನ್ನುವಂತದ್ದು ಇದೇ ರೀತಿ ಬಹಳಷ್ಟು ಸವಾಲುಗಳು ಬರುತ್ತೆ ಬಹಳಷ್ಟು ಕಠಿಣತೆಯಿಂದ ನಮ್ಮ ಜೀವನ ಅನ್ನುವಂತದ್ದು ಸಾಗ್ತಾ ಇರುತ್ತೆ ಸೋ ಎಲ್ಲವನ್ನೂ ಕೂಡ ನಾವು ಫೇಸ್ ಮಾಡಬೇಕು ಸೋ ನಾವು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ನಾವಿದ್ದೇವೆ ಈ ಸಂದರ್ಭ ನಾನು ಈಗಾಗಲೇ ಹೇಳ್ತಾ ಇದ್ದೆ ಬಹಳಷ್ಟು ಜನರು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ ಖಂಡಿತವಾಗಿ ಕೂಡ ಮನೆಯಿಂದ ಹೊರಗಡೆ ಬರಬಾರದು ಆದಷ್ಟು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಇರುವಂತದ್ದು ಒಳ್ಳೆಯದು ಆದರೆ ಇಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಷ್ಟದ ಸಮಯ ಏನಿದೆ ಈ ಸಂದರ್ಭದಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಆದಷ್ಟು ಬೇಗ ನಮ್ಮ ಸಮಾಜ ಈ ಮಹಾಮಾರಿಯಿಂದ ಮುಕ್ತವಾಗಬೇಕು ಅನ್ನುವಂತ ಉದ್ದೇಶದೊಂದಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೋ ಅವರು ಬೇರೆ ಯಾರೂ ಅಲ್ಲ ರಾಜಕೇಸರಿ ಅನ್ನುವಂತ ಸಂಘಟನೆ ಬಹುಶಃ ನಾವೆಲ್ಲರೂ ಕೂಡ ಕೇಳಿದ್ದೀವಿ ತಮ್ಮ ಸಮಾಜ ಸೇವೆಯ ಮೂಲಕ ತಮ್ಮ ಒಂದು ಸಮಾಜ ಕಲ್ಯಾಣದ ಕಾರ್ಯಗಳ ಮೂಲಕ ಹೆಚ್ಚು ಹೆಸರುವಾಸಿಯಾಗಿರುವಂತ ಒಂದು ಸಂಘಟನೆ ಅನೇಕ ಜನರ ಜೀವನಕ್ಕೆ ದಾರಿದೀಪವಾಗಿರುವಂತ ಸಂಘಟನೆ ಕಷ್ಟ ಕಾಲದಲ್ಲಿ ಅನೇಕ ಜನರ ಜೀವನಕ್ಕೆ ನೆರವಾಗಿರುವಂತ ಸಂಘಟನೆ ಸದಾಕಾಲ ಈ ಸಂಘಟನೆ ಜನರಿಗೋಸ್ಕರ ಏನಾದರೂ ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಕಾರ್ಯಪ್ರವೃತ್ತವಾಗಿರುವಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಇದರೊಂದಿಗೆ ಬಹಳ ದೊಡ್ಡ ದೊಡ್ಡ ಜನರು ತುಂಬ ಒಂದು ವ್ಯವಸ್ಥೆ ಇರುವವರು ಈ ಸಂಘಟನೆಯಲ್ಲಿ ಇದ್ದಿದ್ರೆ ಬಹುಶಃ ಇದು ಸಾಮಾನ್ಯವಾಗ್ತಾ ಇತ್ತು ಏನೋ ಗೊತ್ತಿಲ್ಲ ಆದರೆ ಇಲ್ಲಿರುವವರು ಪ್ರತಿಯೊಬ್ಬರು ಕೂಡ ದಿನಗೂಲಿಯ ಕಾರ್ಮಿಕರಾಗಿರಬಹುದು ತಮ್ಮ ಜೀವನ ಅನ್ನುವಂಥದ್ದು ಕಷ್ಟದಲ್ಲಿದ್ದರೂ ಕೂಡ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಹಂಬಲವನ್ನು ಇಟ್ಟುಕೊಂಡು ಸೇವಾ ಮನೋಭಾವನೆಯೊಂದಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ರಾಜಕೇಸರಿ ಸಂಘಟನೆ ನಾವೆಲ್ಲರೂ ಕೂಡ ಕೇಳಿರುವಂಥ ಸಂಘಟನೆ ಬೆಳ್ತಂಗಡಿ ಅನ್ನುವಂಥ ಒಂದು ಊರಿನಲ್ಲಿ ಶುರುವಾಗಿ ಇವತ್ತು ತಾಲೂಕಿನ ಗಡಿಯನ್ನು ದಾಟಿ ಜಿಲ್ಲೆಯ ಗಡಿಯನ್ನು ದಾಟಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ ಬಹಳ ಜನರ ಆಶೀರ್ವಾದದ ಒಂದು ಶಕ್ತಿ ಇದಕ್ಕೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಸೊ ಈ ಸಂಘಟನೆಯ ಸಂಸ್ಥಾಪಕರಾಗಿರುವಂಥ ದೀಪಕ್ ಜಿ ಅವರು ಕೊರೋನಾ ನಿಮಿತ್ತ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಸ್ವತಃ ತಾವೇ ಕೊರೋನಾ ವಾರಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಾನವ ಸ್ಪಂದನ ಅನ್ನುವಂಥ ಒಂದು ವಿಚಾರದ ಅಡಿಯಲ್ಲಿ ಈ ಕೊರೋನಾದ ಕಷ್ಟಕಾಲದಲ್ಲೂ ಕೂಡ ಸೈನಿಕನಂತೆ ಪಿಪಿಇ ಕಿಟ್ಟನ್ನು ಧರಿಸಿಕೊಂಡು ತುರ್ತು ಪರಿಸ್ಥಿತಿಯಲ್ಲಿ ಜನರ ಸೇವೆಯನ್ನು ಮಾಡ್ತಾ ಕೋವಿಡ್ ಪೇಷಂಟ್ಗಳ ಬೇಕು ಬೇಡವನ್ನು ಪರಿಶೀಲನೆ ಮಾಡ್ತಾ ತಮ್ಮ ಒಂದು ವಾಹನವನ್ನು ಖಂಡಿತವಾಗಿ ಅವರು ಆಂಬ್ಯುಲೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಇಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇವೆಯನ್ನು ಮಾಡ್ತೀವಿ ಸಮಾಜ ಸೇವೆಯನ್ನು ಮಾಡ್ತೀವಿ ಆದರೆ ಇಂಥ ಸಮಯದಲ್ಲಿ ಮಾಡುವಂಥ ಸೇವೆ ಇದೆಯಲ್ಲ ಇದು ಖಂಡಿತವಾಗಿಯೂ ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಸೇವೆ ಅಂತ ಹೇಳ್ಬೋದು ಸೊ ಜಾಸ್ತಿ ತಡ ಮಾಡದೆ ದೀಪಕ್ ಅವರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ ದೀಪಕ್ ಅವರೇ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ನಮಸ್ತೆ ಎಸ್ ಹೇಗೆ ನಡೀತಾ ಇದೆ ಕೊರೋನಾ ವಿಚಾರವಾಗಿ ನೀವು ನಡೆಸ್ತಾ ಇರುವಂತಹ ಜಾಗೃತಿಯ ಕಾರ್ಯಕ್ರಮಗಳು ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದೀರಾ ಯಾವ ರೀತಿ ನಡೀತಾ ಇದೆ ಇದು ಸರ್ ಈಗಾಗಲೇ ಕೊರೋನಾ ಅಂತೇಳಿ ಈಗ ಜನರು ಬಹಳಷ್ಟು ಭಯಪಡ್ತಾ ಇದ್ದಾರೆ ಕೊರೋನಾಕ್ಕಾಗಿ ಈಗಂದರೆ ಕೆಲವರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಕೆಲವರು ಏನೋನೋ ಸಮಸ್ಯೆಗಳನ್ನು ಕೊರೋನಾ ಅಂತ ಹೇಳ್ಕೊಂಡು ಭಯಪಟ್ಟು ಮನೆಯಲ್ಲೇ ಇದ್ದಾರೆ ಅದರಲ್ಲೂ ಕೂಡ ಬಹಳ ಸಂಕಷ್ಟಗೀಡಾಗಿದ್ದಾರೆ ಈಗ ಜನರುಗಳು ಆದರೆ ಈಗ ನಮ್ಮ ಕೆಲವು ಜನರಿಗೆ ಆದಷ್ಟು ತಿಳುವಳಿಕೆ ಕೂಡ ಅದರ ಬಗ್ಗೆ ಕಮ್ಮಿ ಆಗ್ತಾ ಬಂದಿದೆ ಖಂಡಿತ ಅಂದರೆ ಕೊರೋನಾ ಅದರ ಬಗ್ಗೆ ಯಾವ ರೀತಿ ಮುಂಜಾಗ್ರತೆ ಕ್ರಮ ನಾವು ಕೈಗೊಳ್ಳಬೇಕು ಅದರ ಬಂದರೆ ಯಾವ ರೀತಿ ಇರಬೇಕು
ನಮ್ಮ ಸುತ್ತಮುತ್ತ ಪರಿಸರವನ್ನು ಯಾವ ರೀತಿ ಇರಬೇಕು ಅಂತ ಹೇಳಿ ಈಗ ನಮ್ಮ ಜನರಿಗೆ ಅದಷ್ಟು ತಿಳುವಳಿಕೆ ಕಮ್ಮಿ ಆಗ್ತಾ ಬಂದು ಅಜಾಗೃತೆ ಆಗ್ತಾ ಇದೆ ಈಗ ಬಹುಶಃ ಕೊರೋನಾ ಒಂದನೇ ಅಲೆ ಬಂದ ಸಂದರ್ಭ ನಮ್ಗೆ ಗೊತ್ತಿರಲಿಲ್ಲ ಆ ಕುರಿತಾಗಿ ಜಾಗೃತಿ ಅನ್ನುವಂಥದ್ದು ಇರಲಿಲ್ಲ ಬಹುಶಃ ನಾವು ಅದಕ್ಕೆ ತುತ್ತಾದ್ವಿ ಇನ್ನೇನು ಚೇತರಿಕೆ ಆಗ್ತಾ ಇದೆ ಅಂತ ಹೇಳುವ ಸಂದರ್ಭ ಈಗ ಮತ್ತೆ ಅದಕ್ಕಿಂತಲೂ ಕಠಿಣವಾಗಿ ನಾವು ಎದುರಿಸುವಂಥ ಒಂದು ಪರಿಸ್ಥಿತಿ ಈ ಹಿಂದೆ ಒಮ್ಮೆ ಅನುಭವ ಆಗಿತ್ತು ಆದರೂ ಕೂಡ ಈಗ ಮತ್ತೆ ಕಷ್ಟಪಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಹೌದು ಸರ್ ಈಗ ಮೊದಲನಾಗಿ ಕೊರೋನಾ ಬಂದು ಎಷ್ಟೋ ಜನ ಲಾಕ್ ಡೌನ್ ಪರಿಸ್ಥಿತಿಯಲ್ಲಿ ಎಷ್ಟೋ ಪರಿಸ್ಥಿತಿಗಳನ್ನು ಎದುರಿಸಿ ಅದು ಆಲೆ ಮುಗಿತಾ ಬಂದ ನಂತರ ಈಗ ಸ್ವಲ್ಪ ಜನ ಜೀವನ ವ್ಯವಸ್ಥಿತ ರೂಪದಲ್ಲಿ ಬರುವಾಗ ಈಗ ಕೊರೋನಾ ಆಲೆ ಎರಡು ಸ್ಟಾರ್ಟ್ ಆಗಿದೆ ಹಾಗಾಗಿ ಈಗ ಜನರು ಆದಷ್ಟು ಇದನ್ನು ಮುಂಜಾಗ್ರತೆಯಲ್ಲಿ ಮುಂದುವರಿಸಿಕೊಂಡು ಹೋದ್ರೆ ಈ ಪರಿಸ್ಥಿತಿಯನ್ನು ಆದಷ್ಟು ಬೇಗ ನಿಯಂತ್ರಣ ಮಾಡಬಹುದು ಅಂತ ಅನಿಸ್ತಾ ಇದೆ ಸರ್ ಓಕೆ ದೀಪಕ್ ಅವರೇ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಕೋವಿಡ್ ಸಂದರ್ಭದಲ್ಲಿ ಬಹಳ ಕೆಲಸಗಳನ್ನು ಮಾಡಿದಿರಾ ನೀವು ಸಮಾಜ ಸೇವೆಯನ್ನು ಮಾಡಿದಿರಾ ಈ ಕೊರೋನಾ ಒಂದನೇ ಅಲೆ ಮತ್ತೆ ಎರಡನೇ ಅಲೆ ಈ ಎರಡರ ಮಧ್ಯದ ಒಂದು ವ್ಯತ್ಯಾಸ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ಕಷ್ಟ ಆಯ್ತಾ ಇದು ಸರ್ ಯಾಕಂದ್ರೆ ಕೊರೋನಾ ಫಸ್ಟ್ನಲ್ಲಿ ಬಹಳಷ್ಟು ನಮ್ಮ ಸಂಘಟನೆ ಯುವಕರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಹಾಗೂ ಬಹಳಷ್ಟು ತಮ್ಮ ಕೆಲಸವನ್ನು ನಮ್ಮ ಸಂಘಟನೆಯಿಂದ ಎಷ್ಟು ಬಡವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದು ಈ ಸರ್ತಿ ಕೂಡ ಈ ಸರ್ತಿ ಅಂತ ಹೇಳಿದ್ರೆ ಈ ಜನರಿಗೆ ಏನಂತ ಹೇಳಿದ್ರೆ ಈ ಕೊರೋನಾ ಅಂತ ಹೇಳಿದ್ರೆ ಒಂದು ಮಾಮೂಲಿ ರೀತಿಯಲ್ಲಿ ಆಗಿ ಹೋಗಿದೆ ಆ ರೀತಿಯಾಗಿ ಜನರು ಆದಷ್ಟು ಇದರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾರೆ ಅಂದ್ರೆ ಮರೆತು ಹೋದ್ರು ಅಂದ್ರೆ ಒಂದು ಪರಿಸ್ಥಿತಿ ಅನ್ನುವಂತದನ್ನ ಮರೆತು ಹೋದ್ರು ಮೊದಲಿನ ಪರಿಸ್ಥಿತಿಯನ್ನು ಈಗ ಜನರೆಲ್ಲ ಮರೆತು ಹೋಗ್ತಾ ಇದ್ದಾರೆ ಅದೊಂದು ಪಾಠವಾಗಿ ಪರಿಗಣಿಸಬೇಕಾಗಿತ್ತು ಅದನ್ನ ಮರೆತಿದ್ದಾರೆ ಈಗ ಮತ್ತೆ ನಾವು ಕಷ್ಟಪಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ನಾನು ದೀಪಕ್ ಅವರ ಮಾತನ್ನ ಹೇಳ್ತಾ ಇದ್ದೆ ಬಹುಶಃ ಈಗ ನಾವೆಲ್ಲರೂ ಕೂಡ ಒಬ್ಬರ ಹತ್ರ ಮಾತಾಡಬೇಕು ಅಂದ್ರೂ ಕೂಡ ಹೆದರುವಂತ ಪರಿಸ್ಥಿತಿ ನಮ್ಮ ಮನೆಯ ಆಸುಪಾಸಿನ ವ್ಯಕ್ತಿಗಳೊಂದಿಗೆ ನಾವು ಏನಾದರೂ ಸಂವಾದ ಮಾಡಬೇಕು ಅಂದ್ರೂ ಹೆದರುವಂತ ಪರಿಸ್ಥಿತಿ ಅದರ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ನಾನು ಹೇಳ್ತಾ ಇದ್ದೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಭಯಪಡ್ತಾ ಇದ್ದಾರೆ ಈಗ ಆದ್ರೆ ನೀವು ಈ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ ಬಹುಶಃ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅವರಿಗೆ ಒಂದು ರೀತಿಯ ಟ್ರೈನಿಂಗ್ ಅನ್ನುವಂಥದ್ದು ಇರುತ್ತೆ ಅವರದ್ದು ಕರ್ತವ್ಯ ಆಗಿರುತ್ತೆ ಆದ್ರೆ ನೀವು ಇದನ್ನು ಆರಿಸಿಕೊಂಡಿದ್ದಕ್ಕೆ ಕಾರಣ ಏನು ನಿಮಗೆ ಈ ಧೈರ್ಯ ಅನ್ನುವಂಥದ್ದು ಹೇಗೆ ಬಂತು ಅಂತ ಸರ್ ಮೊದಲನಾಗಿ ನಮ್ಮ ಒಂದು ಈ ಯಾವುದೇ ಒಂದು ಅಂದ್ರೆ ಇದೆ ಕೊರೋನಾ ಅಂತ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಗೊತ್ತಿರಬಹುದು ಯಾವ ರೀತಿ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಮೊದಲನಾಗಿ ನಮಗೆ ಈ ಕಾರ್ಯಕ್ರಮ ಏನಿದ್ರು ಸಹ ನಮ್ಮ ಮನೆಗೆ ಪೂರ್ಣ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಆ ರೀತಿಯಿಂದಾಗಿ ಸ್ವಲ್ಪ ನಮಗೆ ಧೈರ್ಯ ಬರ್ತದೆ ಇಲ್ಲದಿದ್ರೆ ಮನೆಯವರೇ ಹೆದರಿ ನಮ್ಮನ್ನು ಹೋಗದೆ ಮಾಡಿದ್ರೆ ನಮಗೆ ಯಾವ ರೀತಿ ಧೈರ್ಯ ಬರೋದಿಲ್ಲ ಅದೇ ರೀತಿ ನಾವೊಂದು ಮೊಟ್ಟ ಮೊದಲಾಗಿ ತಾಲೂಕಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಒಬ್ಬರು ಸೆಬಾಸ್ಟಿಯನ್ ಸರ್ ಮತ್ತು ಅಶ್ರಫ್ ಸರ್ ಮತ್ತೆ ಎರಡು ಮೂರು ಜನ ಸೇರಿಕೊಂಡು ಒಂದು ಮಾನವ ಸ್ಪಂದನ ಅಂತ ಹೇಳಿ ಟೀಮ್ ಮಾಡಿದ್ದೆ ಸರ್ ಈ ಮಾನವ ಸ್ಪಂದನದಲ್ಲಿ ಟೀಮಲ್ಲಿ ಈ ಬೆಳ್ತಂಗಡಿ ತಾಲೂಕಲ್ಲಿ ಸ್ವಲ್ಪ ಸುತ್ತಮುತ್ತ ಓಡಾಟ ಮಾಡಿಕೊಂಡಿರುವಂತಹ ಸಮಾಜ ಸೇವೆ ಮಾಡಿದಂಥ ಸಣ್ಣ ಸಣ್ಣ ಸಮಾಜ ಸೇವೆ ಮಾಡಿದಂಥವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ನಾವೊಂದು ಟೀಮ್ ಮಾಡಿದ್ದೆ ಸರ್ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಕ್ರಿಶ್ಚನ್ ಸಮುದಾಯಕ್ಕೆ ಬೇರೆ ಹಿಂದೂ ಸಮುದಾಯ ಅಂದರೆ ಅದಕ್ಕೆ ಬೇಕಾದಂಥ ಸಂಪ್ರದಾಯಗಳಿರ್ತದೆ ಅದೇ ರೀತಿ ಎಲ್ಲರೂ ಇದಕ್ಕೆ ನಮ್ಮ ತಾಲೂಕಿನಲ್ಲಿರುವಂತಹ ಎಲ್ಲ ಸರ್ವ ಗವರ್ನಮೆಂಟ್ ಅಧಿಕಾರಿಗಳಿಗೆ ಎಲ್ಲ ರೀತಿ ಕೂಡ ನಮ್ಮನ್ನು ಹೊರದಿಂಬಿಸಿ ಅದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ ಎಸ್ ದೀಪಕ್ ಅವರೇ ಒಂದು ಕರೆ ಇದೆ ಶರಣ್ ಕೈಕಂಬ ಅವರು ನಮ್ಮೊಂದಿಗೆ ಇದ್ದಾರೆ ತುಳು ಚಿತ್ರರಂಗ ರಂಗಭೂಮಿಯ ಕಲಾವಿದರು ಹಾಗೂ ಆ ಚಿತ್ರದಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಆದಿತ್ಯ ಅವರೇ ನಮಸ್ತೆ ಮೊದಲಾಗಿ ನಿಮ್ಮ ಚಾನೆಲ್ ನನಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಎಸ್ ಸರ್ ಧನ್ಯವಾದ ಯಾಕಂದ್ರೆ ಆದಿತ್ಯ ನೋಡಿ ಇವತ್ತು ಆ ಹುಡುಗನನ್ನ ನೋಡುವಾಗ ನಾನು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿರಪರಿಚಿತ ನನಗೆ ದೀಪಕ್ ಜಿ ಓಕೆ ಇಂತ ಒಂದು ರಾಜಕೇಸರಿ ಅನ್ನೋ ತಂಡವನ್ನು ಕಟ್ಕೊಂಡು ಈಗ ಕೊರೋನಾ ಮಹಾಮಾರಿ ಲೋಕವನ್ನೇ ಕಾಡ್ತಾ ಇದೆ ಹೌದು 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 ಅದಕ್ಕಿಂತ ಮುಂಚೆ ಈ ಪಾಪದವರಿಗೆ ಮನೆ ಕಟ್ಟೋದಾಗ್ಲಿ ಯಾರೋ ಒಬ್ಬರು ಅಂದ್ರೆ ಪೇಷಂಟ್ ಗಳಿಗೆ ತನ್ನಿಂದ ಆದ ಉಪಕಾರವನ್ನು ಮಾಡೋದಾದ್ರೆ ನಾನು ತುಂಬಾ ನೋಡಿದ್ದೇನೆ ಇಂತ ಹುಡುಗನನ್ನು ಆದ್ರೆ ಒಂದು ದೀಪಕ್ ಈ ಯಾವಾಗ್ಲೂ ಬರ್ಬೇಕಿತ್ತು ನಿಜವಾದ ಹೀರೋಗಳಂದ್ರೆ ನಮ್ಮ ಈಗ ನಾಟಕದಲ್ಲಿ ನೋಡಿ ಪಾತ್ರವನ್ನು ನೋಡಿ ಹೀರೋ ಅಂತ ಮೆಚ್ಕೊಳ್ತಾರೆ ಜನ ನಾವು ಇವರನ್ನ ನಿಜವಾಗಿ ಹೀರೋ ಅಂತ ಒಪ್ಕೊಳ್ತೇನೆ ಯಾಕಂದ್ರೆ ಇವಾಗ ಎಲ್ಲ ಸಂಕಷ್ಟದಲ್ಲಿರುವಾಗ ಎಲ್ಲ ಮೊದ್ಲಾಗಿ ದೀಪಕ್ ಏನು ಅಷ್ಟು ಇದಲ್ಲ ಯಾನ್ ತುಳುಟೆ ಪಾತ್ರ ದೀಪಕ್ ನ ತುಳುಟೆ ಗೊತ್ತಾಗ್ಬಿಡತ್ತೆ ಆದಿತ್ಯ ಬಂಗಾಪ ಜೊತೆ ನಮ್ಮ ಖುಷಿ ಅಂದ್ ದಾದ ಬಂದಾಗ ದೀಪಕ್ ನಾನು ಎಲ್ಲೇ ಪ್ರಾಯ ತೂತಿನ ಸಮಾಜೋಗದಲ್ಲ ಎಲ್ಲೇ ಪನಗ ನಂಜಿ ಮನೋಭಾವನೆ ದೀಪಕ್ ನ ಸಮಾಜೋಗದಾದ ಅಂದಲ್ಲ ಮನ್ ಕೊಡು ಸಮಾಜೋಗದಾದ ಅಂದ್ರೆ ಕೊರೋಡು ಒಂದು ಆತ್ರ ಒಂಜಿ ಕಂಡಕ್ಟರ್ ಆದಿತ್ತಿನ ಒಂಜಿ ಹುಡುಗಿ ನೀ ರಾಜ್ಯ ಮಟ್ಟಡ್ಲ ಈತ ಪುಕಾರ್ತಾ ಬಂದ್ರು ನಿಸ್ವಾರ್ಥ ಮನಸ್ಸನ್ನ ಮತ್ತು ಖುಷಿ ಆಗ್ ಸರ್ ಖಂಡಿತ ಸರ್ ಖಂಡಿತ ಎಂಕೊಳ್ಳು ದಾಲ್ ಹೆಜ್ಜೆ ಆಯ್ತಾಯ್ತು ಎಂಕೊಳ್ ದಾಲ್ ಹೆಜ್ಜೆ ಈತ ಈ ಟೈಮ್ ಉಡ್ಲ ಜನಕಲ್ ನಾ ಒಂಜಿ ಒಂದು ಎಡ್ಡಪ್ಪಲ್ ನಿನ್ ತೆರೆಯೋನಾರೆ ಜಾಲ್ ಜಪ್ಪರ್ನೆ ಪೋಡಿ ನಂಚಿನ ಈ ಪರಿಸ್ಥಿತಿ ಇದೆ ಥ್ಯಾಂಕ್ ಯು ನಮಸ್ತೆ ದೇವರ ನೆಕ್ಲಿಗೆ ನನಾತ್ ಶಕ್ತಿ ಕೊರಡು
सोशल मीडिया मनोरंजन दादा मनोरंजन दिखे समाज कलाकली मनोरंजन दिखोड़ी राजकीय सदर्भ दीपक केपल समाज दादा को कार्यक्रम मलपूर बंदे योचने दिन जास्ती अंद खंडित खंडित एटे मन इतार निकल एर अद्नार पुगर अरना पूरे पुगर इत राजेसरी पंडित गुति एर लेर राजेसरी पंडा आज पवर्फुल टीम आता गे बड़े कणीर वी कीर्ति अगले देवेर अगले अनाथ आयुर शेखर आने सर धन्यवाद सदर्भ बहुत उत्तम बहुत कार्यक्रम शुरुआत सो एल्लरू कूडिकोंडु ई ओंदु संघटनेयन्न माडिरुवंतद्दु प्रमुखवागि दीपकवर बग्गे हेळबेकु अंद्रे अवरोब्बरु खासगी बस्सिन निर्वाहकरागि कार्यवन्न निर्वहिसुत्ता इद्दारे नंगंतू गोत्तागता इल्ल ई ओंदु अवर ओंदु दिनद तम्म जीवनद ओंदु बिजी शेड्यूल मध्य समाजक्कोस्कर इष्टु समयवन्न हेगे इडुत्तारे अवरु हेगे मीसलु इडुत्तारे इष्टु दोड्ड तंडवन्न कट्टिद्दारे तंड अन्नुवंतद्दु दिनदिंद दिनक्के संख्ये अन्नुवंतद्दु जास्ति आग्ता इदे ईगागले नम्म कॉलर कूड इदे विचारवन्न हेळ्ता इद्दरु इन्नोंदु करे अन्नुवंतद्दिदे नमस्ते हलो नमस्ते सर ना पुदर कॉल ओके दीपक नम्मोंदिगे निम्मदे अभिप्राय अथवा सर निम्म वॉयस ब्रेक आगता है नेटवर्क एरिया बंद मातनाडबेकु ಮ್ಯೂಟ್ ಮಾಡಿ ದಯವಿಟ್ಟು ಹಲೋ ಸರ್ ಇವತ್ತು ಏನ್ ಗೊತ್ತಾ ಇವತ್ತು ನಮಗೆ ರಾಜಕೀಯರಿಂದ ತುಂಬಾ ಇದಾಗ್ತಿತ್ತು ಹೆಲ್ಪ್ ಆಗ್ತಿತ್ತು ಓಕೆ ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ಒಂದು ಹೆಲ್ಪ್ ಆಯ್ತು ನಮಗೆ ಏನಾಯ್ತು ಸರ್ ನಿಮಗೆ ಏನಂದ್ರೆ ಇವತ್ತು ನಮ್ಮ ಅಮ್ಮ ಕೋವಿಡ್ ಇಂದ ಒಳಗಾಗಿದ್ರು ಇದು ಟೆಸ್ಟ್ ಮಾಡಬೇಕಾದ್ರೆ ಅವರಿಗೆ ಪಾಸಿಟಿವ್ ಬಂದಿತ್ತು ಓಕೆ ಹಾಗೆ ಮೆಡಿಸಿನ್ ಎಲ್ಲ ತೆಗೆದು ನಾವು ಇಲ್ಲೇ ಮನೆಯಲ್ಲಿ ಇದ್ವಿ ಕ್ವಾರಂಟೈನ್ ಅಲ್ಲಿ ಓಕೆ ಆಗಿವತ್ತು ಸ್ವಲ್ಪ ಜೋರ ಐತಂತ ನಮ್ದು ನೆರಿಯ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿದ್ವಿ ಓಕೆ 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 ಅಲ್ಲಿ ಹೋಗಬೇಕಾದ್ರೆ ನಮ್ದು ಗ್ಯಾರೇ ಮಾಡಿಲ್ಲ ಡಾಕ್ಟರ್ಗಳೆಲ್ಲ ಬಂದು ಬಾರಿ ದೂರ ಇದೆ ನಾನೊಂದು 150 200 ಮೀಟರ್ ದೂರದಲ್ಲೇ ಗಾಡಿ ನಿಲ್ಲಿಸಿದ್ದೆ ಯಾಕಂದ್ರೆ ಕೋವಿಡ್ ಸೋಂಕಿತರಂತ ಓಕೆ ಆದ್ರೆ ಡಾಕ್ಟರ್ಗಳು ನಾನಲ್ಲಿ ಹೊರಗೆ ಹೋಗಬೇಕಾದ್ರೆ ನಾನು ಮತ್ತೆ ಬೇರೊಬ್ಬರು ಹೋಗಬೇಕಾದ್ರೆ ಅಲ್ಲಿ ನಮ್ಮನ್ನ ಅವರು ಹೇಳ್ತಾರೆ ನೀವು ಅವರ ಜೊತೆ ಬಂದ್ರು ನೀವು ಸುರಿಗೆ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಯಾಕಂದ್ರೆ ಪೇಷಂಟ್ ನನ್ನ ಗಾಡಿಯಲ್ಲಿ ಇದ್ದಾರೆ ಕಾರಲ್ಲಿ ಅಚೋತಿ ನಾನು ದೀಪಕ್ ಜಿ ಅವರಿಗೆ ಫೋನ್ ಮಾಡಿದೆ ಅವರು ಹೇಳಿದ್ರು ನೀವು ಅಲ್ಲಿ ಆಗಲಿಲ್ಲ ಅಂದ್ರೆ ಅದು ಬೆಳ್ತಂಗಡಿ ಕರ್ಕೊಂಡು ಬನ್ನಿ ನಮ್ದು ತಾಲೂಕು ಹಾಸ್ಪಿಟಲ್ ಇದೆ ಅಲ್ಲಿ ಕರ್ಕೊಂಡು ಬನ್ನಿ ಅಂತ ನಾವು ಇಲ್ಲಿ ಮಾತಾಡಿ ಪಟ್ಟ ಅಂತ ಅಲ್ಲಿಂದ ಹಾಸ್ಪಿಟಲ್ ನಾವು ಬಿಲ್ ಮಾಡಲ್ಲ ನಾವು ತಾಲೂಕು ಹಾಸ್ಪಿಟಲ್ ಹೋಗ್ತೀವಿ ಅಂತ ಅಲ್ಲಿಗೆ ಬಂದ್ವಿ ಓಕೆ ಅಲ್ಲಿ ಹೋಗಬೇಕಾದ್ರೆ ಅವರೆಲ್ಲ ಫೋನ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರು ಎಲ್ಲ ಡಾಕ್ಟರ್ ಗಳತ್ರ ಮಾತಾಡಿದ್ರು ಒಬ್ಬರು ಹೋಗಬೇಕಾದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು ನಮಗೆ ಓಕೆ ಸರ್ ಓಕೆ ಪಟ್ಟ ಅಂತ ಅಮ್ಮನಿಗೆಲ್ಲ ಯಾವುದೇ ಬೇಕೋ ಎಲ್ಲ ಇದೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿ ಟ್ರೀಟ್ಮೆಂಟ್ ಮಾಡ್ತೀರ ಅಂತ ಹೇಳಿದ್ರು ಇಲ್ಲ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಓಕೆ ಹಾಗೆ ನಾಳೆ ನೀವು ವಾಪಸ್ ಜೀವರ ಆದ್ರೆ ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಓಕೆ ಈಗ ಆರೋಗ್ಯ ಚೇತರಿಕೆ ಅಂತ ಕಂಡಿದ್ಯಾ ದೀಪಕ್ ಜಿಗೆ ತುಂಬಾ ಧನ್ಯವಾದಗಳು ಮತ್ತೆ ರಕ್ತ ನನಗೆ ರಕ್ತ ಬ್ಲಡ್ ಬೇಕಾದಾಗ ಮಂಗಳೂರಿಗೆ ಮೂರು ಬಾರಿ ಒಂದೇ ದಿವಸದಲ್ಲಿ ಒಂದೇ ಗಂಟೆಯಲ್ಲಿ ಬ್ಲಡ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಓಕೆ ಧನ್ಯವಾದಗಳು ಅಂತೀನಿ ಸರ್ ಮತ್ತೆ ನಿಮ್ಮ ಚಾನೆಲ್ ಗೆ ಧನ್ಯವಾದಗಳು ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಇಂತ ಇಂತ ಒಂದು ಸಂಘಟನೆಗಳನ್ನು ಬೆಳೆಸಲಿಕ್ಕೆ ನಿಮ್ಮ ಪ್ರೋತ್ಸಾಹ ನಿಮ್ಮಂತವರ ಪ್ರೋತ್ಸಾಹ ಇದ್ದರೆ ಮಾತ್ರ ಸಂಘಟನೆಗಳು ಬೆಳೆಯೋದು ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕನಾಗಿ ಇಂತ ಸಂಘಟನೆಯನ್ನು ಮುನ್ನಡೆಸಬೇಕಂದ್ರೆ ಅದಕ್ಕೆ ಒಬ್ಬ ಬೆನ್ನೆಲು ಹಿಂದುಗಡೆ ಬೇಕಲ್ಲ ಸರ್ ಕಾಣದ ಕೈಗಳು ಎಸ್ ದೀಪಕ್ ಅವರು ಇದ್ದಾರೆ ಮಾತನಾಡೋದಾದ್ರೆ ಮಾತಾಡಬಹುದು ನೀವು ದೀಪಕ್ ಅವರು ಇದ್ದಾರೆ ನೇರ ಸಂಪರ್ಕದಲ್ಲಿ ಮಾತನಾಡೋದಾದ್ರೆ ಮಾತಾಡಬಹುದು ಹೌದು ಲಾಕ್ಡೌನ್ ಅಲ್ಲಿ ದೀಪಕ್ ಅನ್ನ ಯಾರೋ ಮನೆಯಲ್ಲಿ ಕೂತ್ರು ದೀಪಕ್ ಜಿ ಅವರು ತಂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಖಂಡಿತ ಇದು ವಿಶೇಷ ನಿಜವಾಗಿ ಹಲೋ ನೀವು ಕೇಳಿದಿಲ್ಲ ಸರ್
ಕೇಳಿಸ್ತಾ ಇದೆಯಾ? ಕೇಳಲಿಲ್ಲ, ರೆಕಾರ್ಡ್ ಇದೆ. ಎಸ್ ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಆದರೆ ಅವರ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು ಅವರು. ಎಸ್ ದೀಪಕ್ ಅವರ, ಇದು ಈ ಮನಸ್ಥಿತಿ ಅನ್ನುವಂಥದ್ದು ಹೇಗೆ ಬಂತು ನಿಮಗೆ? ಕೋವಿಡ್ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡಬೇಕು, ನಮ್ಮದೇ ಒಂದು ತಂಡ ಅನ್ನುವಂಥದ್ದು ಇದೆ, ಆದರೆ ಈ ಒಂದು ಸಂದರ್ಭದಲ್ಲೂ ಕೂಡ ಮುಂದೆ ಬಂದು ಜೀವದ ಭಯವನ್ನು ಅಡವಿಟ್ಟು ಕೆಲಸವನ್ನು ಮಾಡುವಂಥದ್ದು ಹೇಗೆ ಅಂತ ಸರ್? ಈಗ ಕೊರೋನಾ ಅಂತ ಹೇಳಿದರೆ ಈಗ ಕೆಲವು ಆಸ್ಪತ್ರೆಗಳಲ್ಲಿ ಕೆಲವು ದಂಧೆಗಳು ನಡೀತಾ ಇದೆ ಸರ್. ಯಾಕಂದರೆ ಈಗ ಪಾಪದವರಿಗೆ ಬೇರೆ ರೀತಿಯಲ್ಲಿ ನೋಡ್ತಾರೆ, ಅಂದರೆ ನಡು ವರ್ಗದವರು ಅದ್ರ ಶ್ರೀಮಂತವರು ಅವರನ್ನು ಕೂಡ ಬೇರೆ ರೀತಿ ನೋಡ್ತಾರೆ. ನಮ್ಮಂಥ ಪಾಪದವರು ಬಂದರೆ ಆಸ್ಪತ್ರೆ ಡಾಕ್ಟರ್ ಏನು ಮಾಡ್ತಾರೆ, ಒಂದು ಮೈ ದೂರ ನಿಂತು ದೂರದಿಂದ ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ನಮ್ಮಂಥವ್ರಿಗೆ ಆಸ್ಪತ್ರೆಗೆ ಒಳಗಡೆ ಹೋದರೆ ಬೇರೆನೇ ಇಲ್ಲ, ಆ ರೀತಿಯಾಗಿದೆ. ಅದಕ್ಕೆ ಈಗ ಇವತ್ತು ನೋಡಿ ಸರ್, ಹಾಗೆಯೇ ಪಾಪ ಅಲ್ಲಿ ನೆರಿಯ ಹಾಸ್ಪಿಟ್ಲಲ್ಲಿಗೆ ಹೋಗಿದ್ರಂತೆ, ಅಲ್ಲಿ ಅವರು ಡಾಕ್ಟ್ರಿನ ಬೇಕಾಬಿಟ್ಟಿ ಮಾಡಿದ್ರಂತೆ. ಆಗ ಅಂಥವ್ರಿಗೆ ಮತ್ತೇನು ಮಾಡಿ ಸರ್ ಹೇಳಿ? ಅದು ಕೂಡ ನಮಗೆ ಬೆಳ್ತಾನೆ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಅಲ್ಲಿ ಅಜಯ್ ಸರ್ ಅಂತ ಒಬ್ಬರು ಇದ್ದಾರೆ, ಕೆಲವು ಡಾಕ್ಟರ್ನವರು ಇದ್ದಾರೆ. ಏನೋ ತುರ್ತು ಸಮಸ್ಯೆ ಮಾಡಿದರೂ ಕೂಡ ರಾತ್ರಿ ಬೆಳಿಗ್ಗೆ ಯಾವ ಟೈಮಲ್ಲಿ ಫೋನ್ ಮಾಡಿದರೂ ಕೂಡ ರಪ್ಪ ರೆಸ್ಪಾನ್ಸ್ ಮಾಡಿ ನಮಗೆ ಬೇಕಾದಷ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್. ಅಂಥವರಿಂದಾಗಿ ನಮಗೆ ಸ್ಫೂರ್ತಿ. ಈಗ ತಾಲೂಕಲ್ಲಿ ಅಜಯ್ ಸರ್ ಅಂತಿದ್ದಾರೆ, ಬೆಳ್ತಂಗಡಿ ತಾಲೂಕು ಸಂಚಾಲಕ ಆರೋಗ್ಯ ಅಧಿಕಾರಿ ಅವರು. ಎನಿ ಟೈಮ್ ಯಾವ ಟೈಮ್ ಬೇಕಾದರೆ ನಿಮಗೆ ಫೋನ್ ಮಾಡಿ, ಯಾವುದೇ ನಮ್ಮ ಹುಷಾರಿಲ್ಲದವ್ರು ಬರಲಿ, ಎನಿ ಟೈಮ್ ನಮಗೋಸ್ಕರ ಇದು ಮಾಡ್ತಾರೆ. ಅಂಥ ಸ್ಪಂದನೆ ವ್ಯಕ್ತಿ ಇರುವಾಗ ನಾವು ಅವರದ್ದು ಸ್ವಲ್ಪ ಅಷ್ಟು ಏನಿರಲಿಕ್ಕಿಲ್ಲ. ಖಂಡಿತ, ಜನರಿಗೆ ಮಾಹಿತಿಯ ಕೊರತೆ ಅನ್ನುವಂಥದ್ದು ಖಂಡಿತ. ಈ ಕಷ್ಟ ಸಂದರ್ಭ ಬಂದಂಥ ಸಂದರ್ಭ ಏನು ಒಂದು ರೀತಿಯ ಟೆನ್ಷನ್ಗೊಳಗಾಗ್ತಾರೆ, ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು. ಬಹುಶಃ ನಿಮ್ಮಂಥವ್ರು ಇದ್ದದ್ರಿಂದ ಅವರಿಗೊಂದು ಮಾಧ್ಯಮ ಅನ್ನುವಂಥದ್ದು ಆಗುತ್ತೆ, ಸರಿಯಾದ ಜಾಗಕ್ಕೆ ಸರಿಯಾದ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ. ಎಸ್, ನಮ್ಮೊಂದಿಗೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ, ಕಾಲರ್ ಇದ್ದಾರೆ, ಬಿಸಿ ರೋಡಿನಿಂದ ಕರೆ ಮಾಡಿದ್ದಾರೆ. ಸೊ ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಿಸಿರೂರಿಂದ ಮಂಗಳಮುಖಿ ಪೂಜಾ ಅಂತ ಮಾತಾಡ್ತಾ ಇರೋದು. ಎಸ್ ಪೂಜಾ ಅವರೇ ಹೇಳಿ. ಹಲೋ ಹೇಳಿ 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 ಪೂಜಾ ಅವರೇ, ಕೇಳಿಸ್ತಾ ಇದೆ. ದೀಪಕ್ ಅವರಿದ್ದಾರೆ. ಅದು ರಾಜಕೀಯ ಕಿರು ಸಂಘಟನೆ, ಅವರು ತುಂಬಾ ಬಡ ಜನಗಳಿಗೆಲ್ಲ ಮನೆ ಕಟ್ಟಿದ್ದಾರೆ. 33, 34 ಮನೆ ನಿರ್ಮಾಣ ಮಾಡಿದ್ದಾರೆ. ಓಕೆ. ಕೋವಿಡ್ ಹೋಗಿ ಫಸ್ಟ್ ಕೋವಿಡ್ ಬಂದಾಗ ತುಂಬಾ ಸಣ್ಣ ಬಡವರಿಗೆಲ್ಲ ಕಿಟ್ ಎಲ್ಲ ವಿತರಣೆ ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಬೆಳ್ತಂಗಡಿಯಲ್ಲಿ ಆರಾಧ್ಯ ಅಂತ ಒಂದು ಮಗುಗೆ ಅಮೌಂಟ್ ಕಲೆಕ್ಷನ್ ಮಾಡಿ ಅದನ್ನು ಮಗುಗೆ ವಿತರಣೆ ಮಾಡಿದ್ದಾರೆ ಎಲ್ಲಾದ್ನು. ಓಕೆ. ಈ ಸುತ್ತಲೂ ಕೋವಿಡ್ ಮೋಸ್ಟ್ಲಿ ಕೋವಿಡ್ ಅಲ್ಲಿ ಮರಣ ಆದವ್ರನ್ನೆಲ್ಲ ತಗೊಂಡೋಗಿ ಶವ ಸಂಸ್ಕರಣ ಮಾಡಕ್ಕೆ ರಾಜಕೀಯ ಸಂಘಟನೆ ಮುಂದಾಗಿದೆ. 24 hours ರಾಜಕೇಸರಿ ಸಂಘಟನೆ ಅವರು ತುಂಬಾ ಕಷ್ಟಪಟ್ಟು ಹಲವು ರಾತ್ರಿ ಸೇವೆ ಮಾಡ್ತಿದ್ದಾರೆ ಜನಗಳಿಗೆಲ್ಲರಿಗೂ. ಹಾಗಾಗಿ ತುಂಬಾ ಅವರು ಹಲವು ರಾತ್ರಿ ಕಷ್ಟಪಟ್ಟು ಈ ಸತಿ ದೀಪಕ್ ಅಣ್ಣ ಅವರು ಬಂದ್ಬಿಟ್ಟು ಅವರು ಕೋವಿಡ್ ಇರೋರಿಗೆ ಎಲ್ಲರಿಗೂ ಏನು ಅವ್ರ ಕಡೆ ಸ್ವಂತ ಓನ್ ಆಗಿ ಎಲ್ಲ ಕಾರ್ ಎಲ್ಲ ಅವ್ರದ್ರಲ್ಲೇ ಕೋವಿಡ್ ಇರೋರನ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗೋದು, ಆಕ್ಸಿಜನ್ ಅನುಕೂಲ ಮಾಡ್ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ ನಮಗೂ. ಎಸ್ ಪೂಜಾ ಅವರೇ, ದೀಪಕ್ ಅವರು ಇದ್ದಾರೆ ನೇರ ಸಂಪರ್ಕದಲ್ಲಿ, ನೀವು ಮಾತನಾಡಬಹುದು ಅವರ ಹತ್ರ. ಯಾರ ಹತ್ರ? ದೀಪಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ನೀವು ಮಾತನಾಡಬಹುದು. ನಿಮ್ಮಲ್ಲಿ ಏನಾದ್ರೂ ಮಾತುಗಳಿದ್ರೆ ನೀವು ಹೇಳ್ಬಹುದು. ಲೈನ್ ಇದ್ದಾರಾ? ಎಸ್ ಲೈವ್ ಅಲ್ಲಿ ಇದ್ದಾರೆ. ಅಕ್ಕ ನಮಸ್ತೆ. ಅಕ್ಕ ಹಾ ಹೇಳಿ ಅಣ್ಣ. ನಮಸ್ತೆ ಹೇಳಿ ಅಕ್ಕ. ನಿಮ್ಮಂತ ಆಶೀರ್ವಾದ ನಮ್ಮ ಮೇಲೆ ಯಾವತ್ತು ಬೇಕಕ್ಕ? ಹಾ ಸರ್, ನಾನು ದೇವ್ರ ಅಷ್ಟು ನಮ್ಮ ಅಷ್ಟು ನೀವು ಅಷ್ಟೇ ಇದೆಯಲ್ಲ, ಆವತ್ತು ದೇವ್ರ ಚೆನ್ನಾಗಿತ್ತು ಸರ್. ನೀವು ಯಾವತ್ತು ಹೆಲ್ಪ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ. ಧನ್ಯವಾದ ಪೂಜೆ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ದೀಪಕ್ ಅವರು, ನಾವು ಮಾತನಾಡ್ತಾ ಇದ್ವಿ, ನಿಮ್ಗೆ ಈ ಒಂದು ಧೈರ್ಯ ಅನ್ನುವಂಥದ್ದು ಯಾವ ರೀತಿ ಬಂತು? ಪ್ರಮುಖವಾಗಿ ನಿಮ್ಮ ಮನೆಯವರು ಈ ಸಂದರ್ಭದಲ್ಲಿ ತಡೆಯನ್ನ ಒಡ್ಲಿಲ್ವ ನಿಮ್ಗೆ? ಅಂದ್ರೆ ನಿಜವಾಗ್ಲೂ ಕೂಡ ಇಂಥ ಒಂದು ವಿಚಾರಗಳು ಬರುತ್ತೆ. ಖಂಡಿತವಾಗಿ ಅಂದ್ರೆ ಮನೆಯವರು, ಈಗ ನನ್ನ ತಾಯಿ ತಂದೆ ಇಬ್ಬರೇ ಇರೋದು ಮನೆಯಲ್ಲಿ, ಅವ್ರು ಕೂಡ ಹೇಳ್ತಾರೆ ಆದಷ್ಟು ಜಾಗ್ರತೆ ಮಾಡಿಕೊಂಡು ಇರಬೇಕು, ಯಾಕಂದ್ರೆ ಮತ್ತೆ ನಮ್ಗೇನು ಸಮಸ್ಯೆ ಇದ್ರೆ ಯಾರು ಬರ್ತಾ ಇಲ್ಲ, ಆ ರೀತಿ ಈಗಿದೆ ಪರಿಸ್ಥಿತಿ. ಅದಾಗಿ ನಮ್ಮ ತಂದೆ ತಾಯಿ ಅವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ಆದಷ್ಟು ನನ್ನ ತುಂಬಾ ಜಾಗ್ರತೆ ಮಾಡ್ತಾರೆ.
ಮತ್ತೆ ನಮ್ಮ ಮೋಸ್ಟ್ಲಿ ಹೇಳಬೇಕಂತ ಹೇಳಿದ್ರೆ ನಮ್ಮ ರಾಜಕೀಯ ಸಲ್ಲಿರುವಂತ ಎಲ್ಲಾ ಸದಸ್ಯರು ಅಧ್ಯಕ್ಷರಾಗಲಿ ಅಥವಾ ಸಂಚಾಲಕರಾಗಲಿ ಸದಸ್ಯರು ಎಲ್ಲರೂ ಒಂದೇ ಸದಸ್ಯರ ರೀತಿಯಲ್ಲಿ ಎಲ್ಲರೂ ಅದು ದುಡಿತಾ ಇದ್ದಾರೆ ಪ್ರತಿಯೊಂದಕ್ಕೂ ಯಾವುದಕ್ಕೂ ಫೋನ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅದು ನಮಗೆ ಪ್ರೇರಣೆ ಆಗ್ತದೆ ಯಾವುದಕ್ಕೂ ಕೈ ಎಂತ ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಅಂತ ಹೇಳಿ ನಮ್ಮ ಹುಡುಗರು ನಮ್ಮ ಹತ್ರ ಬರ್ತಾರೆ ಓಕೆ ಈಗ ರಾಜಕೀಯಸರಿ ಅನ್ನುವಂತದ್ದು ಸರ್ ನಿಮಗೆ ಶುರು ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕಂದ್ರೆ ಪ್ರತಿಯೊಂದು ಇತಿಹಾಸದಿಂದ ಕೂಡ ಒಂದು ಪ್ರಬಲ ಕಾರಣ ಅನ್ನುವಂತದ್ದು ಇರುತ್ತೆ ಆ ಕಷ್ಟ ಅನ್ನುವಂತದ್ದು ಇರುತ್ತೆ ನಿಮಗೆ ಏನು ಪ್ರೇರಣೆ ರಾಜಕೀಯಸರಿಯನ್ನ ಶುರು ಮಾಡಬೇಕು ರಾಜಕೀಯಸರಿನಲ್ಲಿ ಮೊದಲಿನಾಗಿ ಸರ್ ಎಸ್ ದೀಪಕ್ ಅವರೇ ಒಂದು ನಿಮಿಷ ಕರೆ ಇದೆ ಒಂದು ಕರೆಯನ್ನ ಸ್ವೀಕಾರ ಮಾಡಿ ಮತ್ತೆ ಮುಂದುವರಿಸೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾನು ಹರಿಸ್ತಿಲ್ಲ ಮೇಡಂ ಇನ್ನೊಮ್ಮೆ ರಿಪೀಟ್ ಮಾಡಬಹುದಾ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇರುವಂತ ಪ್ರದೇಶಕ್ಕೆ ಬನ್ನಿ ಹಲೋ ಹಾ ಹೇಳಿ ಮೇಡಂ ಹೇಳಿ ನಾನು ಹರೀಶ್ ಕಾರ್ತಿ ಮಾತಾಡ್ತೀನಿ ಹಾ ಹೇಳಿ ಮೇಡಂ ಹಲೋ ಈಗ ದೀಪ್ ಅರ್ಷಣ ಕೇಳ್ತಾ ಇದೆ ಹೇಳಿ ನೆಟ್ವರ್ಕ್ ಪ್ರದೇಶದಲ್ಲಿ ಆದಷ್ಟು ಇದ್ದು ಕರೆ ಮಾಡುವಂತದ್ದು ಉತ್ತಮ ನೆಟ್ವರ್ಕ್ ಅವರೇ ಜೇರಿಯಾದಲ್ಲಿ ನಿಂತು ಕರೆ ಮಾಡಿ ಆದಷ್ಟು ಎಸ್ ದೀಪಕ್ ಅವರೇ ನಾವು ಮಾತನಾಡ್ತಾ ಇದ್ವಿ ರಾಜಕೀಯಸರಿ ಅನ್ನುವಂಥ ಒಂದು ಸಂಘಟನೆಯನ್ನು ನಾನು ಶುರು ಮಾಡಬೇಕು ಇದರ ಹಿಂದೆ ಇದ್ದಂಥ ಕಾರಣ ಏನು ಪ್ರಬಲವಾಗಿ ಯಾವುದಾದ್ರೂ ಸಮಸ್ಯೆಗೆ ನೀವು ಒಳಗಾಗಿದ್ದೀರ ಅಂದರೆ ನಾನು ಏಕಂತ ಹೇಳಿದರೆ ಜಾಸ್ತಿಯಾಗಿ ನಮ್ಮಲ್ಲಿ ನನಗೊಂದು ತುಂಬ ಆಸೆ ಇತ್ತು ಏನಂದರೆ ಈಗ ನಾನೊಬ್ಬ ಕಡು ವರ್ಗದಲ್ಲಿ ಹುಟ್ಟಿ ಬೆಳೆದಂಥವನು ನನ್ನಿಂದ ಒಬ್ಬರಿಗೆ 100 ರೂಪಾಯಿ ಅಥವಾ ನನ್ನ ದುಡಿದ ಸಂಬಳದಲ್ಲಿ ಒಂದು 10 ರೂಪಾಯಿ 100 ರೂಪಾಯಿ ಒಬ್ಬರಿಗೆ ಕೊಡಬೇಕು ಅಂತ ತುಂಬ ಮನಸ್ಸಿತ್ತು ಅದೇ ರೀತಿ ಈಗ ನಾನು ತುಂಬ ಕೆಲವು ನೋಡ್ತಾ ಇದ್ದೇನೆ ಕೆಲವು ಜಾಸ್ತಿಯಾಗಿ ಈಗ ನಮ್ಮಂಥವರೇ ಮೇಲೆ ಬರ್ತಾ ಇರುವಂಥದ್ದು ಈಗ ನಮ್ಮಂಥ ಈ ಕೂಲಿ ಕಾರ್ಮಿಕರ ಸಂಘಟನೆ ಇರುವಂಥದ್ದು ತಾಲೂಕಲ್ಲಿ ಅಥವಾ ರಾಜ್ಯದಲ್ಲಿ ನಮ್ಮ ಸಂಘಟನೆ ಅಂತ ಮಾತ್ರ ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಇರುವಂಥವ್ರು ಪೈಂಟರ್ ಆಗಿ ರಿಕ್ಷಾ ಚಾಲಕರು ಅಥವಾ ಈ ಮೇಸ್ತಿಗಳಿ ಹೋಗಿರೋದು ಅಂದರೆ ದಿನ ಕೂಲಿ ಕಾರ್ಮಿಕರು ಇರುವಂಥ ನಮ್ಮ ಸಂಘಟನೆ ನಮ್ಮ ಸಂಘಟನೆ ನಿಜವಾಗಿ ಇಂಥ ಮನಸ್ಥಿತಿ ಇರುವಾರದು ನಮ್ಮಂಥ ಯುವಕರಿಗೆ ಮಾತ್ರ ಅಂದರೆ ಕೂಲಿ ಕಾರ್ಮಿಕರ ಸಂಘಟನೆ ಮನಸ್ಥಿತಿ ಇರುವಾರದು ನನಗೆ ಕೆಲವು ಜನ ಅದೇ ರೀತಿ ಇದು ಮಾಡಿದ್ರು ಯಾಕಂದ್ರೆ ನಾವೊಂದು ದುರ್ಗದಲ್ಲಿ ಒಂದು 10 ರೂಪಾಯಿ 100 ರೂಪಾಯಿ ಮಾಡಿ ಕೊಡುವ ಅಂತ ಆ ರೀತಿ ನನಗೆ ಅಂಥ ಮನಸ್ಸಿನ ಯುವಕರನ್ನು ಸೇರಿ ಇಂಥ ಮಾಡಿದ್ರು ಕಾರ್ಯಕ್ರಮಕ್ಕೆ ಒಂದು ಕರೆ ಇದೆ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಪ್ರಸಾದ್ ಅಂತ ಹೇಳಿ ಬೆಳ್ತಂಗೈದ ಮಾತಾಡ್ತಿದ್ದೇನೆ ಎಸ್ ಸರ್ ದೀಪಕ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತುಗಳನ್ನ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಸರ್ ನಮಸ್ತೆ ದೀಪಕ್ ನಮಸ್ತೆ ಅಣ್ಣ ನಮಸ್ತೆನ ರಾಜಕೀಯಸರಿ ಒಂದು ಮಾದರಿ ಸೇವಾ ಸಂಸ್ಥೆ ನಾನು ಮೊದಲಾಗಿ ರಾಜಕೀಯಸರಿಯ ಬಗ್ಗೆ ಹೇಳುದಂತ ಓಕೆ ಅದೊಂದು ವಿಶಿಷ್ಟ ಒಂದು ಸೇವಾ ಸಂಸ್ಥೆ ಓಕೆ ಯಾಕಂತ ಹೇಳಿದ್ರೆ ಒಂದು ಅಸಕ್ತ ಬಡ ಕುಟುಂಬಗಳ ನೋವಿಗೆ ಸ್ಪಂದಿಸುವ ರಾಜಕೀಯ ಸಂಸ್ಥೆ ಇಡೀ ಸಮಾಜಕ್ಕೆ ಮಾತ್ರ ಮಧ್ಯಮ ವರ್ಗದ ಯುವಕರ ತಂಡವನ್ನು ರಚಿಸಿಕೊಂಡು ದೀಪಕ್ ಅವರ ಒಂದು ನಾಯಕತ್ವದಲ್ಲಿ ತಾವು ದುಡಿಯುವುದರಲ್ಲಿ ಒಂದಿಷ್ಟು ಸಮಾಜಕ್ಕೆ ಎನ್ನುವ ದೊಡ್ಡ ಮನಸ್ಸಿನ ಯುವಕರ ತಂಡಕ್ಕೆ ಚಾನಲ್ 9 ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಾನು ರಾಜಕೀಯಸರಿ ಸಂಸ್ಥೆ ಅನ್ನೊಂದು ಕೆಲವು ಸಮಯಗಳಿಂದ ನೋಡ್ತಿದ್ದೆ ಸಾಧಾರಣವಾದೊಂದು ರಾಜಕೀಯಸರಿ ಸಂಸ್ಥೆ ಹುಟ್ಟು ಆಗಿ ಒಂದು 7 ವರ್ಷ ಆಯ್ತು ಆ 7 ವರ್ಷಗಳಿಂದಲೂ ಅವರ ಕಾರ್ಯಚಟುವಳಿಗಳನ್ನು ನಾನು ಗಮನಿಸ್ತಾ ಬರ್ತೇನೆ ಯಾವುದೇ ವಿಷಯ ಯಾರೇ ಒಂದು ನೋವಲ್ಲಿ ಇದ್ರು ಅವರಲ್ಲಿಗೆ ಹೋಗಿ ಅವರ ಒಂದು ನೋವಿಗೆ ಸ್ಪಂದಿಸಿ ಆ ನೋವನ್ನು ಅವರ ನೋವಿನೊಟ್ಟಿಗೆ ಆ ನೋವು ನಮ್ಮ ನೋವು ಎನ್ನುವ ಒಂದು ದೊಡ್ಡ ಮನಸ್ಸಿನ ಒಂದು ಆ ಯುವಕರ ತಂಡಕ್ಕೆ ಎಲ್ರಿಗೂ ಮಾದರಿ ಜವಾಬ್ ಹೌದು ಸರ್ ಖಂಡಿತ ಈಗ ಕೆಲವು ಅನಾರೋಗ್ಯ ಪೀಡಿತರಿಗಾಗಿ ಒಂದು ನೀರಿನ ಬಾಟ್ಲಿ ನಿಜವಾಗ್ಲೂ ಅದೊಂದು ಒಂದು ಇದು ಮಾದರಿ ಎಲ್ರಿ ಎಲ್ಲಾ ಕಡೆಗಳಲ್ಲಿ ಒಂದು ನೀರಿನ ಬಾಟಲಿ ಮಾರಿ ಅದರಲ್ಲಿ ಬಂದಂತಹ ಲಾಭವನ್ನು ಆ ಒಂದು ಅನಾರೋಗ್ಯ ಇರುವಂತಹವ್ರಿಗೆ ಕೊಟ್ಟು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅದೇ ರೀತಿ ರಕ್ತದಾನ ಶಿಬಿರ ಆಗಿರ್ಬಹುದು ಅದೇ ರೀತಿ ಅಸಕ್ತರಿಗೆ ಮನೆ ನಿರ್ಮಿಸಿಕೊಡುವಂತದ್ದಾಗಿರ್ಬಹುದು ಅದೇ ರೀತಿ ಕೋವಿಡ್ ಸಮಯ ಕೊರೋನಾ ವಾರಿಯರ್ಸ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೀಪಕ್ ಹಾಗೂ ಅವರ ತಂಡ ಅದನ್ನು ಕೂಡ ಮೆಚ್ಚಬೇಕು ಖಂಡಿತ ಸರ್ ಅವರದೊಂದು ಒಂದು ಓಮಿನ್ ಅನ್ನು ರೆಡಿ ಮಾಡಿಕೊಂಡು ಈಗ ಕಳೆದ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಪ್ರತಿ ಮನೆಗೆ ಉಚಿತವಾಗಿ ಏನೆಲ್ಲ ಬೇಕು ಅವರಿಗೆ ಬೇಕಾದಂತ ಹೇಳಿ ವ್ಯವಸ್ಥೆಗಳನ್ನು ಕೂಡ ರಾಜಕೀಯ ಸಂಸ್ಥೆ ಮಾಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಕೆಲಸ ಶ್ಲಾಘನೀಯ ಅವರನ್ನು ಎಲ್ಲರೂ ಅಭಿನಂದಿಸಬೇಕು ಅವರಿಗೆ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಸ್ ಸರ್ ಧನ್ಯವಾದ ಧನ್ಯವಾದ ಕರೆ ಮಾಡಿದ್ದಕ್ಕೆ ಸರ್ ಧನ್ಯವಾದ ಎಸ್ ದೀಪಕ್ ಅವರೇ ಇಲ್ಲಿ ನಾವು ಬಹಳ ಪ್ರಮುಖ ವಿಚಾರವನ್ನು ಗಮನಿಸಬೇಕಾಗಿರುವಂಥದ್ದು ನಾನು ಯೋಚನೆ ಮಾಡ್ತಾ ಇದ್ದೆ ಇದನ್ನು
ಸೊ ಈಗ ಲಾಕ್ಡೌನ್ ಆದ ಬಳಿಕ ಖಾಸಗಿ ಬಸ್ಸುಗಳು ನಿಂತಿರುವಂತದ್ದು ನಿರ್ವಾಹಕರಿಗೆ ಚಾಲಕರಿಗೆ ಜೀವನಕ್ಕೆ ಕಷ್ಟವಾಗಿರುವ ಸಂದರ್ಭ ನೀವು ಕೂಡ ಖಾಸಗಿ ಬಸ್ಸಿನ ಒಬ್ಬ ನಿರ್ವಾಹಕರು ಈ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಜೀವನ ಅನ್ನುವಂಥದ್ದು ಕೂಡ ನಿಜವಾಗ್ಲೂ ಕಷ್ಟದಲ್ಲಿ ಇರುವಂತದ್ದು ಯಾಕಂದ್ರೆ ಬೇಸರದ ವಿಚಾರ ಇದು ಆದರೂ ಕೂಡ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಾ ಹೇಗೆ ಇದು ಯಾಕಂದ್ರೆ ಸರ್ ಹೇಗೆ ಅಂದ್ರೆ ನಮ್ಮ ಹುಡುಗರು ಸರ್ ಇದಕ್ಕೆ ಮೈನ್ ಬೇಸಿಕ್ ಆಗಿರುವಂಥದ್ದು ಅಂದ್ರೆ ನಾನು ಈ ಕೂಡ ದಿನಕ್ಕೆ ಹೋದ್ರೆ ನನಗೆ 500 ರೂಪಾಯಿ ಸಂಬಳ ಇದೆ ಬಸ್ ಅಲ್ಲಿ ನಾನು ಡೈಲಿ ಹೋದ್ರೆ ಮಾತ್ರ ನನಗೆ ರಜೆ ಮಾಡಿದ್ರೆ ಸಂಬಳ ಸಿಗುತ್ತಿಲ್ಲ ಹಾಗೆ ನಮ್ಮ ಮೊದಲು ನನ್ನ ಸ್ವಲ್ಪ ಅಲ್ಲಿ ಕೂಡಿಟ್ಟ ಅಮೌಂಟ್ ಅನ್ನು ಒಂದು ತಿಂಗಳಿಗೆ ಒಬ್ಬರು ನಮ್ಮ ಯುವಕರ 100 ರೂಪಾಯಿ ಅಂತ ಹೇಳಿ ನಾವು ಒಂದು ಸಂಘಟನೆಗೆ ಇದು ಮಾಡ್ತಾ ಇದ್ದೇವೆ ಅಂತ ಈ ಟೈಮ್ ಅಲ್ಲಿ ಅಂತ ಅಮೌಂಟ್ ಅನ್ನು ಯೂಸ್ ಮಾಡ್ತಿದ್ದೆ ಸರ್ ಹಾಗೆ ನಿಮ್ಮ ಕರೆ ಮಾಡಿದಂತ ವೀಕ್ಷಕರು ಹೇಳ್ತಾ ಇದ್ದರು ನಮ್ಮ ಗಮನಕ್ಕೂ ಕೂಡ ಇದು ಬಂದಿದ್ದು ನಿಮ್ಮ ವಾಹನವನ್ನೇ ಆಂಬ್ಯುಲೆನ್ಸ್ ಮಾಡಿದ್ದೀರಾ ನೀವು ತುರ್ತು ಸಂದರ್ಭದಲ್ಲಿ ಹೋಗಿ ಬರುವಂತ ವಿಚಾರ ಉಚಿತವಾಗಿ ಅದು ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ಹೇಗೆ ಸರಿಗೆ ನಾನು ತುಂಬಾ ಸಲ ನೋಡ್ತಾ ಇದ್ದೇನೆ ಈಗ ಕೆಲವು ನಿನ್ನೆ ಮೊನ್ನೆ ಆಗಲಿ 2-3 ಜನ ಪೇಷಂಟ್ ಅಂದ್ರೆ ಕೆಲವು 108 ಆಂಬ್ಯುಲೆನ್ಸ್ ಗೆ ಫೋನ್ ಮಾಡ್ತಾರೆ ಬಟ್ ಅವರು ಏನಾದರೂ ಒಂದು ರೆಸ್ಪಾನ್ಸ್ ಕೊಡ್ತಾರೆ 108 ಎಲ್ಲಿ ಯಾಕೆ ನಮ್ಮ ಬೆಳ್ತಂಗಡಿ ತಾಲೂಕು ಅಲ್ಲಿ ಇರುವಂತ 108 ಗಾಡಿ ಒಂದೇ ಬೇರೆ ಖಾಸಗಿ ವಾಹನಗಳು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಹಾಗೆ ನಮಗೆ ಕರೆ ಮಾಡ್ತಾರೆ ಒಂದು ಸರ್ ಹೀಗೆ ಮಾಡಿ ಅಂತ ನನಗೆ ಅಂದ್ರೆ ಎಷ್ಟೋ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿದ್ರೆ ಈ ಕೆಲವು ಖಾಸಗಿ ಆಂಬ್ಯುಲೆನ್ಸ್ ಗೆ ಅಮೌಂಟ್ ಕೊಡುವಷ್ಟು ನಮ್ಮ ಬಡವರು ಈ ಟೈಮ್ ಅಲ್ಲಿ ಇಲ್ಲ ಅದಕ್ಕಾಗಿ ನಾನು ಆಲೋಚನೆ ಮಾಡಿದೆ ಕಿಟ್ ಹಾಕಿಕೊಂಡು ನನ್ನ ಕಾರಲ್ಲಿ ಸೇವೆ ಮಾಡುವಂತದ್ದು ಸರ್ ಹಾಗೆ ಮಾಡ್ತೇನೆ ಕೆಎಸ್ ದೀಪಕ್ ಅವರ ಒಂದು ಕರೆ ಇದೆ ನಮಸ್ತೆ ಹಲೋ ನಮಸ್ತೆ ಕೇಳಿಸ್ತಾ ಇದೆ ನನ್ನ ಧ್ವನಿ ನಮಸ್ತೆ ಹಲೋ ನಮಸ್ತೆ ಎಸ್ ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ ಎಸ್ ದೀಪಕ್ ಅವರೇ ಸರ್ ಹೇಳ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಮಾಡ್ತಾ ಇರುವಂಥದ್ದು ಜನರು ರೆಸ್ಪಾನ್ಸ್ ಅನ್ನುವಂಥದ್ದು ಬರ್ತಾ ಇದೆಯಾ ಖಂಡಿತ ಬರ್ತಾ ಇದೆ ಸರ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೆ ಕೋವಿಡ್ ಬಂದ ಬಳಿಕ ಹೇಗಿತ್ತು ಅಂದರೆ ಪರಿಸ್ಥಿತಿ ಬೆಳ್ತಂಗಡಿಯಲ್ಲಿ ಯಾವ ರೀತಿ ಇದೆ ಅಂತ ಬೆಳ್ತಂಗಡಿಯಲ್ಲಿ ಅದೇ ರೀತಿ ಇದೆ ಸರ್ ಈಗ ಅಂದರೆ ಮನೆಗಡೆ ಕೆಲವು ಈಗ ಖಾಸಗಿ ವಾಹನಗಳು ಹೊರಗೆ ತೆಗೆಯುವಂತ ಇಲ್ಲ ಹಾಗಾಗಿ ನಮಗೆ ತುಂಬ ಜನ ಫೋನ್ ಮಾಡ್ತಿದ್ದೆ ಸರ್ ಈಗ ಕೆಲವು ಜನ ನನ್ನ ಪೇಷಂಟನ್ನು ಕರ್ಕೊಂಡು ಬರಲಿಕ್ಕೆ ಕೆಲವು ಹಳ್ಳಿ ಪ್ರದೇಶದಲ್ಲಿ ತುಂಬ ಇದೆ ಸರ್ ಹಳ್ಳಿ ಪ್ರದೇಶದಲ್ಲಿ ಕೆಲವು ವಾಹನ ಹೋಗದ ಪೊಸಿಷನ್ಗೆಲ್ಲ ಅದೇ ರೀತಿ ನಮಗೆ ಗವರ್ಮೆಂಟ್ ಆಸ್ಪತ್ರೆಯಿಂದ ತುಂಬ ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ನಮಗೆ ತುಂಬ ಸುಲಭ ಆಗ್ತದೆ ಸರ್ ಎಸ್ ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಸೇವೆಯನ್ನು ಮಾಡಬೇಕು ಅಂತ ಇದ್ರೂ ಕೂಡ ಸಂಬಂಧಪಟ್ಟಂತ ಆಡಳಿತ ವ್ಯವಸ್ಥೆಯೊಂದಿಗೆ ನಿಮಗೆ ಪರ್ಮಿಷನ್ ಅನ್ನುವಂಥದ್ದು ಖಂಡಿತವಾಗಿಯೂ ಬೇಕಾಗಿರುತ್ತೆ ಕೊರೋನಾ ವಾರಿಯರ್ ಅಂತ ನೀವು ಪರಿಗಣನೆಗೆ ಬರಬೇಕು ಸೊ ನೀವು ಹೇಳ್ತಾ ಇದ್ರಿ ಮಾನವ ಸ್ಪಂದನ ಅನ್ನುವಂಥ ಒಂದು ವಿಚಾರದ ಅಡಿಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸರ್ ಮಾನವ ಸ್ಪಂದನ ಟೀಮ್ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಲ್ಲಿ ನಮ್ಮ ಸೆಬಾಸ್ಟಿನ್ ಮುಂಡಾಜ ಇವರ ನೇತೃತ್ವದಲ್ಲಿ ಮಾಡಿದ್ರು ಸರ್ ಇದು ಹಾಗಾಗಿ ಅವರು ಸಾಧಾರಣ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇರಬೇಕು ಅಂದರೆ ಜನರುಗಳಿಗೆ ಯಾವ ಪದ ಈಗ ಹೋದ ವರ್ಷ ನಮಗೆ ಈ ಕೊರೋನಾದಲ್ಲಿ ಕೊರೋನಾದಿಂದ ಮೃತಮುಟ್ಟ ವ್ಯಕ್ತಿಗಳನ್ನು ಯಾವ ರೀತಿ ಒಂದು ನಾಯಿಗಳ ರೀತಿ ಅವರನ್ನು ಸುಟ್ಟಿ ಹಾಕ್ತಾ ಇದ್ರು ಅದನ್ನು ನಾವು ಆಲೋಚನೆ ಮಾಡಿ ನಾವೊಂದು ತಂಡ ರಚಿಸಿ ಆ ತಂಡದ ಮುಖಾಂತರ ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಆ ರೀತಿ ನಮಗೆ ಬೇಕಾದಂತಹ ಗವರ್ಮೆಂಟಿಂದ ಸಿಗುವ ಸವಲತ್ತುಗಳಾಗಲಿ ಅಥವಾ ನಮಗೆ ಯಾವ ರೀತಿ ಆಸ್ಪತ್ರೆಗಳಿಂದ ನಮಗೆ ಪಾಸ್ ಬೇಕು ನಮ್ಮ ಹುಡುಗರಿಗೆ ನಮ್ಮ ಗಾಡಿಗೆ ಯಾವ ರೀತಿ ವಾಹನ ಬೇಕು ಅದೆಲ್ಲ ಅವರೇ ಮುಂದಾಳಿತ್ವ ಮಾಡಿಕೊಡ್ತಾರೆ ಒಂದು ಕಾಲರ್ ಇದ್ದಾರೆ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಾನು ಎಸ್ ಸರ್ ಸರ್ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ನೆಟ್ವರ್ಕ್ ಪ್ರದೇಶಕ್ಕೆ ಬನ್ನಿ ಟಿವಿ ಆನ್ ಇದ್ರೆ ಟಿವಿ ಮ್ಯೂಟ್ ಮಾಡಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಕೇಳಿ ಸರ್ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಾಜೇಶ್ ರಾಜೇಶ್ ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಎಸ್ ರಾಜೇಶ್ ಅವರೇ ದೀಪಕ್ ಅವರಿದ್ದಾರೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಶುಭ ಹಾರೈಕೆಗಳನ್ನ ಏನಾದರೂ ಹೇಳಬೇಕಂತ ಇದ್ರೆ ನೀವು ಅವ್ರ ಹತ್ರ ಹೇಳ್ಬೋದು ಎಸ್ ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ ಕಾಲ್ ಮಾಡುವಂತ ಕಾಲರ್ಸ್ ಆದಷ್ಟು ಕರೆ ಮಾಡುವಂತ ಸಂದರ್ಭ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ನೆಟ್ವರ್ಕ್ ಪ್ರದೇಶಕ್ಕೆ ಬಂದು ಆದಷ್ಟು ಮಾತಾಡಿ ಯಾಕಂದ್ರೆ ಕಾಲ್ಸ್ ಬರ್ತಾ ಇದೆ ಸಾಕಷ್ಟು ಜನ ಮಾತನಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆದರೆ ನೆಟ್ವರ್ಕ್ ಪ್ರದೇಶದಲ್ಲಿ ನೀವು ಇಲ್ಲ ಅಂತ ಆದರೆ ನಿಮ್ಮ ಕರೆ ಕಟ್ ಆಗುತ್ತೆ ದಯವಿಟ್ಟು ಆದಷ್ಟು ನಮಗೂ ಕೂಡ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ ಎಸ್ ದೀಪಕ್ ಅವರಿಂದ ಹೇಳ್ತಾ ಇದ್ರಿ ಈ ಮಾನವ ಸ್ಪಂದನ ಅನ್ನುವಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಕೊರೋನಾ ವಾರಿಯರ್ ಆಗಿ ಪರಿಗಣನೆಗೆ ಬಂದಿದ್ದೀರಿ ಯಾಕಂದ್ರೆ ಎಲ್ಲರೂ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಹೇಳಿದ್ರ ಬಗ್ಗೆ ಹೌದು ಸರ್ ಹೀಗಾಗಿ ನಮಗೆ ಆಡಳಿತ ಆಗಿ ತಹಶೀಲ್ದಾರ್ಗೆ ನಮ್ಮ ತಹಶೀಲ್ದಾರ್ ಇದ್ದಾರೆ ಸರ್ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ನಿಂತಿರುವ ಸಂದೇಶ್ ಪಿಜಿ ಸರ್ಕಲ್ ಕೂಡ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರುವಂತಹ ನಾವು ಅಜಯ್ ಸರ್ ಕೂಡ ಅದೇ ಎಲ್ಲರೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಯಾವ ಟೈಮಲ್ಲಿ ಕೂಡ ತುರ್ತು ಸಂದರ್ಭದಲ್ಲಿ ಕೂಡ ನೀವು ಹೋಗಿ ಏನೋ ಜನರಿಗೆ
ನಿಮ್ಮಿಂದ ಏನು ಸೇವೆ ಆಗುತ್ತೆ ಮಾಡಿ, ನಮ್ಮಿಂದ ನಿಮಗೆ ಯಾವ ರೀತಿ ಸೇವೆ ಬೇಕು ಅಂತ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ಓಕೆ, ಒಂದು ಕಾಲರ್ ಇದ್ದಾರೆ. ನಮಸ್ತೆ ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ. ಹಲವಾರು ಬಡವರ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಕಿಟ್ ಅನ್ನು ಕೊಟ್ಟು ಮತ್ತೆ ಬಡವರಿಗೆ ಸಹಾಯ ಮಾಡುವ ಉದ್ದೇಶಕ್ಕಾಗಿ ಬಾಟಿ ನಿಂತಿನ ಬಾಟ್ಲನ್ನು ಮಾರಿ ಅದರಿಂದ ಬಂದಂತ ಲಾಭದಲ್ಲಿ ಬಡವರ ಸಣ್ಣವರು ಪೆದ್ದ ಕೆಲಸ ಮಾಡಿ ಅದಕ್ಕಾಗಿ ರಾಜಕೇಸರಿ ಸಂಘಟನೆ ಎಲ್ಲ ಸದಸ್ಯರಿಗೆ ಮತ್ತೆ ಚಾನಲ್ ನೈನ್ ಎಲ್ಲ ವರದಿಗಾರರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದ. ಹಾ ಸರ್, ಎಸ್ ದೀಪಕ್ ಅವರು ಸಂಪರ್ಕದಲ್ಲಿದ್ದಾರೆ, ಏನಾದರೂ ಮಾತನಾಡಬೇಕು ಅಂತ ಇದ್ರೆ ನೀವು ಮಾತನಾಡಬಹುದು. ಹಾ ಕೊಡಿ ಸರ್. ಎಸ್ ದೀಪಕ್ ಅವರೇ ಅಣ್ಣ, ನಮಸ್ತೆ ಅಣ್ಣ. ನಮಸ್ತೆ ದೀಪಕ್ ಅಣ್ಣ, ಹೇಳಿ ಅಣ್ಣ. ಬಾರಿ ಖುಷಿ ಅಂದ್ರೆ ಈಗ ನಂಗೆ ಈಗ ಕುಲ್ಲಾ ದೀಪ ಅಪುರ ನಿಖಿಲ ಪೂರ ಆಶೀರ್ವಾದ ಅಣ್ಣ ಪೂರ ಎಂಗ್ಲೇಗೆ. ಹಾ ಅಣ್ಣ, ಎಸ್ ಧನ್ಯವಾದ ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ದೀಪಕ್ ಅವರೇ, ಎಸ್ ಎಸ್ ಎಸ್, ಓಕೆ. ಎಸ್ ದೀಪಕ್ ಅವರೇ, ಮಾನವ ಸ್ಪಂದನ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೀವು ಪರಿಗಣನೆಗೆ ಬಂದ್ರಿ. ಸೊ ನಿಮ್ಮನ್ನ ಯಾವ ರೀತಿ ಪರಿಗಣಿಸಿದ್ರು ಅಂದ್ರೆ ನೀವು ಮಾಡುವಂತ ಸೇವೆ ಅಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಮಾತನಾಡ್ತಾ ಇದ್ವಿ. ತಾಲೂಕಲ್ಲಿ ಪ್ರಥಮವಾಗಿ ಅಂದ್ರೆ ಎಲ್ಲ ಸಂಘಟನೆಗಳು ಇದು ಮಾಡಿದ್ದಾರೆ, ಎಲ್ಲ ಸಂಘಟನೆ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಅಂದ್ರೆ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದೇವೆ. ನಮ್ದು 24 ಗಂಟೆ ಯಾವ ಟೈಮಲ್ಲಿ ನಮಗೆ ಫೋನ್ ಮಾಡಿದ್ರು ಕೂಡ ನಾವು ಅಪ್ಪ ರೆಸ್ಪಾನ್ಸ್ ಮಾಡ್ತೀವಿ. ಅದು ಈ ಅದನ್ನು ತಾಲೂಕಲ್ಲಿ ಯಾರೆಲ್ಲ ಒಂದು ಉತ್ತಮವಾಗಿ ರೆಸ್ಪಾನ್ಸ್ ಕೊಡ್ತಾರೆ ಅಂಥವ್ರನ್ನ ಸೇರಿಕೊಂಡು ಒಂದು ಮಾನವ ಸ್ಪಂದನ ಅಂತ ಟೀಮ್ ಮಾಡಿದ್ವಿ ಸರ್. ಓಕೆ, ಆ ರೀತಿ ಆ ಸ್ಪಂದನದಲ್ಲಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ, ಟೀಮ್ ಮ್ಯಾನೇಜರ್ ಆಗಿ, ಟೀಮ್ ಸೋಜರ್ ಆಗಿ, ಯಾವ ಸಂದರ್ಭದಲ್ಲಿ ಕೂಡ ಈಗ ನಾವೊಂದು 9 ಜನ ಟೀಮ್ ಮಾಡಿದ್ದೆವು. 9ರಲ್ಲಿ 5 ಜನ ಅಂದರೆ ಈ ಕೋವಿಡ್ ಅಂತ್ಯ ಸಂಕಲಕ್ಕೆ 5 ಜನ, ಅದರಲ್ಲಿ ಯಾರಾದರೂ ಮಿಸ್ಸಿಂಗ್ ಆದರೆ ಏನಾದರೂ ಕೆಲವು ಸಮಸ್ಯೆಗಳಿಂದ ಬರಲಿಕ್ಕಾಗದಿದ್ದರೆ ಅವರನ್ನ ಎಜ್ಮೆಂಡಿಂಗ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಸರ್. ಓಕೆ, ಈ ಅಂತ್ಯ ಸಂಸ್ಕಾರ ಮಾಡುವಂಥದ್ದಕ್ಕೆ ತರಬೇತಿ ಏನಾದರೂ ಪಡೆದಿದ್ದೀರಾ? ಸರ್, ತರಬೇತಿ ತರಬೇತಿ ಅದನ್ನೆಲ್ಲ ಮಾಡಿದ್ದೀವಿ ಸರ್. ಮೂರು ಮುಸ್ಲಿಂ ಸಮುದಾಯಕ್ಕೂ, ಕ್ರಿಶ್ಚಿಯನ್ ಸಮುದಾಯ, ಹಿಂದೂ ಸಮುದಾಯ, ಮೂರು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ತಗೊಂಡಿದ್ದೀವಿ ಸರ್. ಓಕೆ, ಅಂದರೆ ಆಯಾ ಧರ್ಮಕ್ಕೆ ತಕ್ಕ ಹಾಗೆ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತರಬೇತಿಯನ್ನು ಪಡೆದಿದ್ದೀರಾ? ಓಕೆ, ಎಸ್. ಒಂದು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್. ಎಸ್ ಸರ್, ದೀಪಕ್ ಅವರಿದ್ದಾರೆ, ಏನಾದರೂ ಮಾತನಾಡಬೇಕಂತಿದ್ರೆ ಮಾತಾಡಬಹುದು. ಎಸ್ ರಾಜೇಶ್ ಅವರೇ, ಮಾತಾಡಿ. ಹಲೋ ಹಲೋ ರಾಜೇಶ್ ಅಣ್ಣ, ಹೇಳಿ, ಕೇಳ್ತಾ ಇದೆ, ಹೇಳಿ. ಹಲೋ, ಮಾತಾಡಿ ರಾಜೇಶ್ ಅಣ್ಣ. ಎಸ್ ರಾಜೇಶ್ ಅವರೇ, ಪಾತ್ರ ಇರ್ಲಿ, ಕೇಳೋದುಂಡು ಕೇಳೋದುಂಡು ಪಾತ್ರ ಇರ್ಲಿ. ಕೇಳ್ತಾ ಉಂಟು, ನೀವು ಮಾತಾಡಿ, ನೀವು ಮಾತಾಡಿ. ನಾನು ಗೇರ್ಕಟ್ಟೆ. ಹಾ, ಮಾತಾಡಿ ಮಾತಾಡಿ ರಾಜೇಶ್ ಅಣ್ಣ, ಕೇಳ್ತಾ ಉಂಟು, ಹೇಳಿ. ರಾಜೇಶ್ ಗೇರ್ಕಟ್ಟೆ ಕೇಳ್ತಾ ಇದ್ದೆ ರಾಜೇಶ್ ಅಣ್ಣ, ಹೇಳಿ. ಎಸ್ ರಾಜೇಶ್ ಅವರೇ, ಇರ್ನ ಕುದರ್ ಗೊತ್ತಾಂಡು, ಇರ್ನ ಊರ್ ಗೊತ್ತಾಂಡು, ವಿಷಯ ಬಲ್ಲೆ. ಹಲೋ, ಎಸ್ ರಾಜೇಶ್ ಅವರೇ, ಕೇಳೋದು ಪಾತಿರ್ಲೆ. ನಮ್ಮ ಕಡೆ ಮಳೆ ಬರ್ತಾ ಇದೆ, ಹಾಗೆ ಸ್ವಲ್ಪ ನೆಟ್ವರ್ಕ್. ಎಸ್, ಇವತ್ತು ಮಳೆ ಬರ್ತಾ ಇರುವಂತದ್ದು ಕೂಡ ಜಾಸ್ತಿ ಇದೆ, ನೆಟ್ವರ್ಕ್ ಸಮಸ್ಯೆ ಅನ್ನೋದು ತುಂಬಾ ಕಷ್ಟ ಇದೆ, ಜಾಸ್ತಿ ಇದೆ. ಮಳೆ ಗುಡುಗು ಬರ್ತಾ ಇದೆ, ಆದ್ರಿಂದ ತುಂಬಾ ನೆಟ್ವರ್ಕ್ ಸಮಸ್ಯೆ ಆಗ್ತದೆ, ಸಮಸ್ಯೆ ಅನ್ನುವಂತಿದೆ. ಓಕೆ, ಎಸ್ ದೀಪಕ್ ಅವರು, ನಾವು ಮಾತನಾಡ್ತಾ ಇದ್ದೀವಿ. ರಾಜಕೀಸರಿ ಅನ್ನುವಂಥದ್ದನ್ನ ಶುರು ಮಾಡಬೇಕು ಅನ್ನುವಂಥದ್ದು ಹಿಂದೆ ಇದ್ದ ಕಾರಣಗಳನ್ನ ನೀವು ಹೇಳ್ತಾ ಹೋದ್ರಿ. ಎಸ್, ಈ ಸಂಘಟನೆ ಅನ್ನುವಂಥದ್ದನ್ನ ವಿಸ್ತಾರ ಮಾಡಿಕೊಂಡು ಹೋಗುವಂತ ಹೇಗೆ ಅಂತ ಅಂದ್ರೆ, ಈಗ ಸ್ಟಾರ್ಟಿಂಗ್ ಆಗಿ ಸರ್, ನಾವು ತಾಲೂಕಲ್ಲಿ ಬೆಳ್ತಂಗಡಿ ತಾಲೂಕಿನ ಹುಣಸಘಟ್ಟ ಗ್ರಾಮದಲ್ಲಿ ನಮ್ಮ ಸಂಘಟನೆಯನ್ನು ಸ್ಟಾರ್ಟಿಂಗ್ ಆಗಿ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಆಗಿ ಎತ್ತಿನವಳ ಹೋರಾಟ ಪ್ರಥಮವಾಗಿ ನಮಗೆ ಅದು ನಮ್ಮ ತಾಯಿ ನಮಗೆ ಸಿಕ್ಕಿದಾಗೆ ಅಂತ ಆಗಿದೆ. ಅವರ ಆಶೀರ್ವಾದದಿಂದ ಇಷ್ಟು ಸಂಘಟನೆ ಮುಂದುವರಲಿಕ್ಕೆ ನಮ್ಮ ಎತ್ತಿನವಳೆ ನೇತ್ರಾವತಿ ತಾಯಿಯೇ ನಮಗೆ ಸಾಕ್ಷಾತ್ ಅನುಗ್ರಹ ಮಾಡಿದ್ದಾರೆ. ಪ್ರಥಮ ಹೋರಾಟ ಅನ್ನುವಂಥದ್ದು ಶುರುವಾಗಿತ್ತು ಅಲ್ಲಿ, ನಮ್ದು ನೇತ್ರಾವತಿ ಎತ್ತಿನವಳೆ ಹೋರಾಟ ತಿರುವ ಯೋಜನೆಗೆ ನಮ್ಮ ಹೋರಾಟ ಸ್ಟಾರ್ಟ್ ಆದದ್ದು. ಅಲ್ಲಿಂದ ಆದಂತ ಕಾರ್ಯಕ್ರಮ, ಆಮೇಲೆ 2-3 ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಹುಷಾರಿದ್ದನ್ನು ನಾವು ಇದೇ ರೀತಿ ಹುಡುಗೆಲ್ಲ ಸೇರಿ ಅಮೌಂಟ್ ಹಾಕಿ ಕೊಟ್ಟೆವು ಸರ್. ಅದನ್ನು ಕೆಲವರು ಈ ಫೇಸ್ಬುಕ್ ಅಲ್ಲೆಲ್ಲ ನೋಡಿ
ನಮಗೆ ಕೂಡ ಇಂಥ ಸಂಘಟನೆ ಮಾಡಬೇಕು ಅಂತೇಳಿ ಕೆಲವರು ಫೋನಿನ ಮುಖಾಂತರ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ಅದೇ ರೀತಿ ಸಾಧಾರಣ ಆಗಿ ನಮಗೆ ಫೇಸ್ಬುಕ್ಕಲ್ಲಿ ಜಾಸ್ತಿ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಉಡುಪಿ ಚಿಕ್ಕಮಗಳೂರು ಹೀಗೆ ಎಲ್ಲೆಲ್ಲಿ ಆಗ್ತಾ ಇದೆ ಅವರೆಲ್ಲ ಅದೇ ರೀತಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಲ್ಲಲ್ಲಿ ಸಂಘಟನೆ ವಿಸ್ತರಿಸ್ತಾ ಇದೆ ಸರ್. ಎಸ್, ಈಗ ಸಂಘಟನೆ ಎನ್ನುವಂಥದ್ದು ಎಷ್ಟು ಕಡೆಯಲ್ಲಿದೆ ಅಂದರೆ ಜಿಲ್ಲೆ ಎಷ್ಟು ಜಿಲ್ಲೆಗಳಲ್ಲಿ? ಈಗ ಸರ್ ಆಲ್ರೆಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ, ಮಂಗಳೂರು ಆ ಕಡೆ ಇದೆ, ಆಮೇಲೆ ಉಡುಪಿ ಜಿಲ್ಲೆ ಇದೆ, ಚಿಕ್ಕಮಗಳೂರು ಇದೆ ಸರ್, ದಾವಣಗೆರೆ. ನೆಕ್ಸ್ಟ್ ಸರ್ ಈಗ ಈ ಕೊರೋನಾ ಟೈಮಿಂದಾಗಿ ನಮ್ಮದು ಹಾಸನ ಬಾಕಿ ಆಗಿದೆ, ಬೆಂಗಳೂರು ಒಳ ಚಿತ್ರದುರ್ಗ, ಆಮೇಲೆ ರಾಯಚೂರು ಕೆಲವು ಅಲ್ಲಿ ಎಲ್ಲ ಬಾಕಿ ಆಗಿದೆ ಸರ್. ಇಲ್ಲದೆ ಎಷ್ಟೊತ್ತಿಗೆ ಆಗ್ತಿತ್ತು ಅಲ್ಲಿ? ಎಸ್, ನಾವು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ, ಸಂಘಟನೆಯನ್ನು ಕಟ್ಟುವಂಥದ್ದು ದೊಡ್ಡ ವಿಚಾರವಲ್ಲ, ಸಂಘಟನೆಯನ್ನು ಕಟ್ಟುವಂಥದ್ದು ದೊಡ್ಡ ವಿಚಾರವಲ್ಲ, ಅದನ್ನು ಬೆಳೆಸುವಂಥದ್ದು, ಅದನ್ನು ವಿಸ್ತಾರ ಮಾಡುವಂಥದ್ದು ಬಹಳ ದೊಡ್ಡ ವಿಚಾರ. ಸೊ ಅದನ್ನು ನಿಜವಾಗಲೂ ಖಂಡಿತವಾಗಿ ಕೂಡ ಮಾಡ್ತಾ ಇದ್ದಾರೆ ದೀಪಕ್ ಅವರು. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಯುವಕರು ಈ ವಿಚಾರವಾಗಿ ಪ್ರೇರಣೆಯಿಂದ ಸಂಘಟನೆಯನ್ನು ನಾವು ಜಾಯಿನ್ ಆಗಬೇಕು, ನಾವು ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಮುಂದೆ ಬರ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಯಾಕಂದರೆ ಒಂದು ವೇದಿಕೆ ಅನ್ನುವಂಥದ್ದು ಬೇಕಾಗಿರುತ್ತೆ, ಬಹಳಷ್ಟು ಜನರಲ್ಲಿ ಮನಸ್ಸು ಇರುತ್ತೆ ಅಂದರೆ ನಾವು ಸೇವೆಯನ್ನು ಮಾಡಬೇಕು, ಅದರಿಗೆ ಅದಕ್ಕೆ ತಕ್ಕವಾಗಿರುವಂಥ ಒಂದು ವೇದಿಕೆ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ. ಎಸ್, ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಎಸ್ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಯಪ್ರಕಾಶ್, ಧರ್ಮಸ್ಥಳದಿಂದ. ಎಸ್, ದೀಪಕ್ ಅವರಿದ್ದಾರೆ, ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಮಾತುಗಳನ್ನ ಹೇಳ್ಬಹುದು. ದೀಪಕ್ ಜಿ ನಮಸ್ತೆ. ಅಣ್ಣ ನಮಸ್ತೆ. ಅಣ್ಣ, ಪ್ರಥಮವಾಗಿ ನಿಮ್ಮ ರಾಜಕೇಸರಿ ತಂಡಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಾನು. ನಿಮಗೂ ಧನ್ಯವಾದಗಳನ್ನ. ನೀವು ಸಮಾಜಕ್ಕೆ ಬೇಕಾಗಿ ಮಾಡಿರುವಂತಹ ಕೆಲಸ ಕಾರ್ಯಗಳು, ಕೊರೋನಾ ವಾರಿಯರ್ಸ್ ಆಗಲಿ ಅಥವಾ ಇನ್ನಿತರ ಕಾರ್ಯಗಳು ಬಹಳ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಬೇಕಾಗಿ ನಾವು ಕೂಡ ನಿಮಗೆ ಬೆಂಬಲವಾಗಿ ಖಂಡಿತವಾಗಿ ಹೆಗಲು ಕೊಟ್ಟು ನಿಮ್ಮ ಜೊತೆ ಕೆಲಸ ಕೈ ಜೋಡಿಸ್ತೀವಿ. ಖಂಡಿತನ, ಖಂಡಿತ. ನಿಮ್ಮಂತವ್ರು ನಮಗೆ ಬೇಕಾ ನಮ್ಮ ರಾಜಕೇಸರಿಗೆ? ಖಂಡಿತ ಸರ್, ಖಂಡಿತ ಖಂಡಿತ. ಸರಿ ಅಣ್ಣ, ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆ ಇನ್ನಷ್ಟು ಬಡವರಿಗೆ ಒಳ್ಳೆಯ ಆಶಯವಾಗಿ ಬೆಳೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ ಸರ್. ಖಂಡಿತ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅವತ್ತು. ಖಂಡಿತ ಖಂಡಿತ. ಸರಿ ಅಣ್ಣ, ಓಕೆನಾ? ಎಸ್, ದೀಪಕ್ ಅವರೇ, ಬಹಳಷ್ಟು ಕರೆಗಳು ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಅಭಿಮಾನಿಗಳು ಮಾತನಾಡಬೇಕು ಅಂತ ಹಂಬಲದಲ್ಲಿದ್ದಾರೆ. ನೀವು ಒಂದು ರೀತಿ ಪಬ್ಲಿಕ್ ಹೀರೋ ಅಂತಾನು ಹೇಳ್ಬೋದು. ನಮ್ಮದದು ಯಾವುದಿಲ್ಲ, ಎಲ್ಲರೂ ನಮ್ಮ ಯುವಕರಿಂದ ಈ ರೀತಿ ಆಚಿರುವಂಥದ್ದು ಖಂಡಿತ. ಯಾಕಂದ್ರೆ ನನ್ನಿಂದ ಯಾವತ್ತೂ ಇಂಥ ಕೆಲಸ ಆಗೋದಿಲ್ಲ, ನನ್ನೊಬ್ಬನಿಂದ ಖಂಡಿತವಾಗಿ ಯಾವುದು ಈಗ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ. ಯಾಕಂದ್ರೆ ನಮ್ಮ ಜೊತೆ ಎಲ್ಲ ಯುವಕರು ಬಂದ ನಂತರ ಆದರೆ ಅವ್ರು ಏನಂತ ಹೇಳಿದ್ರೆ ನನಗೂ ಇನ್ನೂ ಕೂಡ ಬೇಜಾರಾಗ್ತದೆ. ನಮ್ಮ ಯುವಕರು ಯಾವತ್ತೂ ಒಂದು ಪ್ರಚಾರಕ್ಕಾಗಲಿ ಅಥವಾ ಒಂದು ಮೀಡಿಯಾಸ್ ಮಾಡಲಿಕ್ಕೆ ಯಾವುದಕ್ಕೂ ಮುಂದೆ ಬರೋದಿಲ್ಲ, ಎಲ್ಲ ಹಿಂದೆನೆ ಇದು ಮಾಡ್ತಾರೆ, ನನ್ನನ್ನೇ ದೂರ್ತಾರೆ. ಇದು ನಾವು ನಿಮ್ಮ ಜೊತೆ ಯಾವಾಗಲೂ ರಾತ್ರಿ ಆಗಲು ಎಲ್ಲ ದುಡಿತಾರೆ, ಯಾವುದಕ್ಕೂ ಎದುರು ಬರೋದಿಲ್ಲ. ಎಸ್, ನಿಮ್ಮ ಸಂಘಟನೆ ಮೂಲಕ ಮಾಡಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಕಾರ್ಯಕ್ರಮಗಳು ಯಾವುದು? ಸರಿಗ ನಾವು ಅಂತ ಹೇಳಿದ್ರೆ ಪ್ರಥಮವಾಗಿ ಒಂದು 72 ಎಂಡೋ ಪೀಡಿತ ಸ್ವಲ್ಪ ಮಕ್ಕಳಿಗೆ 2000 ಕೊಟ್ಟು ಆಮೇಲೆ ಎಷ್ಟೋ ಬಡ ಕುಟುಂಬಗಳಿಗೆ ವೀಲ್ ಚೇರ್ ಕೊಟ್ಟಿದ್ದೇವೆ. ಆಮೇಲೆ ಈಗ ಒಂದು ಮನೆ ನಿರ್ಮಾಣ ಆಗ್ತಿದೆ, ರವಿ ಡಿ ಚನ್ನವರ್ ಸರ್, ನಮ್ಮ ಬ್ಯಾಂಗ್ಳೂರಿನ ಸೂಪರ್ಡೆಂಟ್ ಪೊಲೀಸ್, ಅವರು 32ನೇ ಮನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಿತ್ತು. ಆ ಟೈಮಲ್ಲಿ ಏನೋ ಒಂದು ಕಾರ್ಯಕ್ರಮ ಆದ ನಿಯಮಿತವಾಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅದೇ ರೀತಿ 33ನೇ ಮನೆ ಹಸ್ತಾಂತರದ ಫುಲ್ಲು ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂಡಿದ್ದಾರೆ. ಅದೇ ರೀತಿ 34ನೇ ಮನೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇನ್ನೊಂದು ಆಗ್ತಾ ಇದೆ ಸರ್. ಅದೇ ರೀತಿ ಎಷ್ಟೋ ಬಡ ಕುಟುಂಬಗಳಿಗೆ ನಾವೊಂದು ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮ ಬಿಸ್ಲರಿ ಬಾಟ್ಲಿಯನ್ನೇ ನೀರಿನ ಮಾರಿ ಅದರಲ್ಲಿ ಬಂದಂತಹ ಲಾಭಾಂಶವನ್ನು ನಾವು ಮನೆಗೆ ಕೊಡ್ತಾ ಇದ್ದೇವೆ ಸರ್. ಮನೆಗೆ ದೀಪಕ್ ಅವರು ಇದೆಲ್ಲ ಸಾಧ್ಯ ಅಂದ್ರೆ ಸುಮಾರು 33ನೇ 34ನೇ ಮನೆಯನ್ನ ನೀವು ಇದ್ ಮಾಡ್ತಾ ಹಸ್ತಾಂತರ ಮಾಡ್ತಾ ಇರುವಂತದ್ದು, ಇದಕ್ಕೆ ಯಾವ ರೀತಿ ಸಮಯವನ್ನ ಮೀಸಲಿಡ್ತೀರ ನೀವು? ಅಂದ್ರೆ ಸರ್ ಈಗ ಇದನ್ನು ನಾವು ಮನೆ ಅಂತ ಹೇಳಿದ್ರೆ ನಾವೇ ಹೋಗಿ ಯುವಕರು ಕೆಲಸ ಮಾಡುವಂತದ್ದು, ಅಂದ್ರೆ ರಾತ್ರಿ ಆಗ್ಲಿ ಅಥವಾ ಭಾನುವಾರ ಯಾವ ರೀತಿ ರಜೆ ಇರ್ತದೆ ಆ ರೀತಿ ನಮ್ಮ ಯುವಕರೆಲ್ಲ ಸೇರಿ ನಾವೇ ಮನೆ ಕಟ್ಟಿ ನಿಮ್ಮ ಸರ್. ಆಗಿ ಎಸ್, ಒಂದು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಾನು ಜಗದೀಶ್ ಇದ್ದೀರಿ. ಎಸ್ ಹೇಳಿ ಸರ್. ಸರ್, ಇವರು ರಾಜಕೀಯರಿಂದ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ದಾರೆ. ದೀಪಕ್ ಅಣ್ಣನ ಅವ್ರ ಹತ್ರ ಇವತ್ತು ಪ್ರತ್ಯಕ್ಷವಾಗಿ ಮಾತಾಡುವಾಗ ಎಲ್ಲೂ ಸಿಕ್ತಿದ್ರು ನಮಗೆ. ನಾವು ತುಳುವಲ್ಲಿ ಮಾತಾಡ್ಬೋದಲ್ಲ? ಮಾತಾಡ್ಬೋದು ಸರ್, ಮಾತಾಡ್ಬೋದು. ದೀಪಕ್ ಅಣ್ಣನ ಸಂಘಟನೆ ಇದು ಬಾರಿ ಪಾಪದಾಗ್ಲಿ ಕೂಡ ಬಾರಿ ರೆಸ್ಪಾನ್ಸ್ ಬಂದೊಂದಿಲ್ಲ ಇಲ್ಲ. ಅಂಚನೆ ಈ ರಕ್ತದಾನ ಗಾವಡ್, ಪಾಪದಕ್ಲೆ ಗಾವಡ್, ಈ ಕಿಟ್ ಕೊರ್ಪಣ ಸಮಯಡ ಅವಡ್ ಎಡ್ಡೆ ಉಪಕಾರ ಮಂತೇರಿ. ಅಂಚನೆ ಎಂತಮ್ಮ ಫ್ಯಾಮಿಲಿ ಇಲ್ಲ ಕೆಲವು ಇನ್ನೀ ಕೆಲವು ವಿಷಯ ಅವೇನೋ ತುಂಬ ಫ್ರೆಂಡ್ ಕೂಡ ಸುಮಾರು ಜನ ಪಂಡ್ಯ ರೀತಿ ಇಂಥ ವಿಷಯ ಅಂದ್ರೆ
ಅಪ್ಪಗೆ ಏನ್ ಪಂಡ್ ಒಂದು ಲಿಂಕ್ ಕಡ ಕೊಡ್ಲಿ ನಂಚ ಲಿಂಕ್ ಕಡ ಕೊಡ್ಲಿ ಬೇಕಿಟ್ಟೆ ಕಾಲ್ ಮಾಡ್ದೆ ನಂಚ ದೀಪಕ ಕನ್ನಡ ಅವರ ಪಾತ್ರಲ್ಲ ಎಸ್ ಸರ್ ಪಾತ್ರ ಅಣ್ಣ ಬನ್ಲೆ ಹಲೋ ಹಲೋ ಅಣ್ಣ ಬನ್ಲೆ ಕೇರ ಅಣ್ಣ ಬನ್ಲೆ ಅಣ್ಣ ಆ ದೀಪಕ ಅಣ್ಣ ಇನಿ ಎಂತಲ್ಲ ರಿಲೀಸ್ ಅಂದಕ್ಲೆ ಬಾರಿ ಮತ್ತೆ ಹೆಲ್ಪ್ ಮಾಡ್ತಾರೆಗೆ ಬಾರಿ ಪುಕಾರ ಒಂದಿತ್ತೆರೆ ಅಣ್ಣ ನವದಾಲ ಜನ ನಿಕ್ಲ ಇಂಗ್ಲೆಂಡ್ ಬತ್ತಿನಗೋಸ್ಕರ ನಿಕ್ಲ ಒಟ್ಟಿಗೆ ಇಂಗ್ಲೆ ಏಪಾಗ್ಲಲ್ಲ ಅಣ್ಣ ಇಂಚನೆ ನಾನು ಅಡ್ಮಿಟ್ಗಲ ಎಡೆ ಹೆಣ್ಮತ್ ಬಂದಿತ್ತುಲೆ ಎಂತಲ್ಲ ಉಲ್ಲ ನಿಕ್ಲ ತಿರವು ಖಂಡಿತ ಅಣ್ಣ ಖಂಡಿತ ಸರಿ ಅಣ್ಣ ಓಕೆ ಥ್ಯಾಂಕ್ ಯು ಎಸ್ ದೀಪಕ್ ಅವರೇ ಅಣ್ಣ ಆಶ್ರಯ ಮನೆ ಅನ್ನುವಂಥದ್ದನ್ನ ನೀವು ಮಾಡ್ತಾ ಇರುವಂಥದ್ದು ಹೌದಣ್ಣ ಈಗ 34ನೇ ಮನೆ ಹಸ್ತಾಂತರ ಕಾರ್ಯಕ್ರಮ 33ನೇ ಮನೆದಣ್ಣ ರವಿ ಡಿ ಚನ್ನ ಅವರ ಸ್ಪಾನ್ಸರ್ ಇದು ಆಗ್ತಾ ಇದೆ ಅದೀಗ ಮೊನ್ನೆ ಭಾನುವಾರ 4 ತಾರೀಕಿಗೆ ಅದು ಇನಾಗ್ರೇಷನ್ ಆಗಬೇಕಿತ್ತು ಈ ಕೊರೋನಾದ ಸ್ವಲ್ಪ ಇಂದಾಗಿ ಅದು ಇನ್ನೊಂದು 10-20 ದಿನ ಮುಂದೆ ಹೋಗುವ ಸರ್ ಎಸ್ ದೀಪಕ್ ಅವರು ನಾನು ನಿಜವಾಗ್ಲೂ ಹೇಳಬೇಕು ಈ ವಿಚಾರವನ್ನ ನಮ್ಗೆ ಗೊತ್ತು ಬಹುಶಃ ನಾವು ಈಗ ಸರ್ಕಾರದಿಂದ ಕೆಲವು ಸವಲತ್ತುಗಳನ್ನು ಪಡಿಬೇಕು ಅಂದ್ರೆ ಎಷ್ಟು ಪರದಾಡ್ತೇವೆ ಕೆಲವೊಂದಿಷ್ಟು ಜನರು ಪಾಪ ಅವರಿಗೆ ಆ ಒಂದು ಮೂಲ ಅನ್ನುವಂಥದ್ದು ಗೊತ್ತಿರುವುದಿಲ್ಲ ಮಾಹಿತಿಯ ಒಂದು ಕೊರತೆ ಅನ್ನುವಂಥದ್ದು ಇರುತ್ತೆ ಅಂತ ಸಂದರ್ಭದಲ್ಲಿ ಅವರು ಎಷ್ಟು ಪರದಾಡ್ತಾರೆ ಈ ವಿಚಾರಗಳಿಗಾಗಿ ಆದರೆ ನೀವು 34-33 ಮನೆಗಳನ್ನು ಹಸ್ತಾಂತರ ಮಾಡಿರುವಂಥದ್ದು ಇದು ಹೇಗೆ ಸಾಧ್ಯ ಅಂತ ಅಂದರೆ ಕೆಲವು ನಮ್ಮ ಹಿಂದೆ ಬ್ಯಾಕ್ಗ್ರೌಂಡ್ ಆಗಿ ಕೆಲವು ಗಣ್ಯ ವ್ಯಕ್ತಿಗಳಿದ್ದಾರೆ ಸರ್ ಅವ್ರೇನು ಮಾಡ್ತಾರೆ ಈ ಕಾರ್ಯಕ್ರಮ ಮಾಡುವಾಗ ನಮ್ಮಿಂದ ಏನಾದರೂ ಸ್ವಲ್ಪ ಇರಲಿ ಅಂತ ನಮ್ಗೆ ಜೊತೆ ಕೈದೋರಿಸ್ತಾರೆ ಆ ರೀತಿಯಾಗಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನೊಂದು ಕೆಲವು ಅಂತ ಹೇಳಿದ್ರೆ ಕೆಲವು ಗೌರ್ಮೆಂಟಿಂದ ಕೆಲವು ಮನೆಗಳಿಗೆ ಅಮೌಂಟ್ ಬಿಡ್ತಾರೆ ಅಂದರೆ ತೀರಾ ಕಡುಬಡವರು ಅವರಿಗೆ ಅಂದರೆ ಮಾಹಿತಿ ಗೊತ್ತಿರೋದಿಲ್ಲ ಅಂದರೆ ಯಾವ ರೀತಿ ನಾವು ಆ ಅಮೌಂಟನ್ನು ಬಳಸಬೇಕು ಅಂತ ಈಗ ನಾವೀಗ 34ನೇ ಮನೆದ್ದು ಅದರದ್ದು ಮನೆದ್ದು ಯಾವ ರೀತಿ ಅಂತ ಹೇಳಿದರೆ ಅದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆದದ್ದು ಅಲ್ಲಿನ ಆಡಳಿತ ಅಂದರೆ ರಾಜಕೀಯದಿಂದ ಬಂದಂತಹ ಕೆಲ ವ್ಯಕ್ತಿಗಳು ಅವರಿಗೆ ಹಣವನ್ನು ತಲುಪಿಸದೆ ಪಾಪ ಒಂದು ಹೆಂಗಸು ಒಬ್ಬರು ಇರುವಂಥದ್ದು ಆ ಮನೆಯಲ್ಲಿ ಅದು ಮನೆ ಆಲ್ಮೋಸ್ಟ್ ಈಗ ಬೀಳಿಕ್ಕಾಗಿದೆ ಲಾಸ್ಟಿಗೆ ನಮಗೆ ತುಂಬ ಜನ ಫೋನ್ ಮಾಡಿ ಹೇಳಿ ಸರ್ ದೀಪಕಣ್ಣ ಅದೊಂದು ಹೇಗಾರ ಒಂದು ಮನೆ ಮಾಡಿಕೊಡಿ ಅಂತ ನಾವು ಹೋಗಿ ನೋಡಿದರೆ ಅವರ ಪರಿಸ್ಥಿತಿ ಅಂತ ಹೇಳಿದರೆ ಆ ಮನೆಯ ಮೇಲೆ ತರ್ಪಲ್ ಹಾಕಿದ್ದಾರೆ ಒಂದು ಮಳೆ ಮಿನಿ ಬಂದರೆ ಅದು ನೀರು ಫುಲ್ಲು ಒಳಗಿಳಿತದೆ ಆ ಹೆಂಗಸಿಗೆ ಅದರ ಬಗ್ಗೆ ತಾಯಿಗೆ ಹೊರಗಿನ ಯಾವ ರೀತಿ ಪಂಚಾಯತಿಲಿ ಬಂದ ಹಣವನ್ನು ಯಾವ ರೀತಿ ಉಪಯೋಗಿಸ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಹೋದ ಕೂಡಲೇ ಅದು ಅವರಿಗೆ ಆಲ್ರೆಡಿ 3 ಸಲ ಬಂದು ಆ ಹಣ ಹಿಂದೆ ಹೋಗಿದೆ ಪಂಚಾಯತಿನಿಂದ ಈಗ ನಾವು ಅದಕ್ಕೆ ತುಂಬ ಟ್ರೈ ಮಾಡ್ತಿದ್ದೇವೆ ಈಗ ಅವರಿಗೆ ಆ ಮನೆಗೆ ಪಂಚಾಂಗ ಎಲ್ಲ ಹಾಕಿ ಆಗಿದೆ ಈ ಮನೆದ್ದು ನೆಕ್ಸ್ಟ್ ಆ ಮನೆದ್ದು ಸ್ಟಾರ್ಟ್ ಮಾಡ್ತಿದ್ದೆ ಸರ್ ಮಾಡ್ತಾ ಇರುವಂಥದ್ದು ಈಗ ಕೊರೋನಾ ಸಂಕಷ್ಟ ಬೇರೆ ಬಹಳ ಕಷ್ಟ ಆಗ್ತಿದೆ ಸರ್ ಓಕೆ ದೀಪಕ್ ಅವರು ನಾವು ಮಾತನಾಡ್ತಾ ಇದ್ವಿ ನೀವು ಯಾವ ರೀತಿ ಸಮಯವನ್ನು ಕೊಡ್ತೀರಾ ಯಾಕಂದ್ರೆ ನಿಮ್ಮದೇ ಒಂದು ವೈಯಕ್ತಿಕ ಜೀವನ ನೀವು ಕೇವಲ ನೀವು ಮಾತ್ರ ಅಲ್ಲ ನಿಮ್ಮ ಸಂಘಟನೆಯ ಪ್ರತಿಯೊಬ್ಬ ಯುವಕರು ಕಾರ್ಯಕರ್ತರು ಕೂಡ ಅವರದ್ದೇ ಒಂದು ವೈಯಕ್ತಿಕ ಜೀವನ ಅನ್ನುವಂಥದ್ದು ಇದೆ ಅದನ್ನ ಬದಿಗಿಟ್ಟು ಈ ಕಾರ್ಯಗಳಿಗೆ ಯಾವ ರೀತಿ ಸಮಯವನ್ನು ಮೀಸಲಿಡ್ತೀರಾ ಅಂತ ಯಾಕಂದ್ರೆ ನಮ್ಮ ಹುಡುಗರು ಸರ್ ಒಳ್ಳೆ ಇದು ಮಾಡ್ತಾರೆ ಕೆಲಸ ಅಂದ್ರೆ ಕೆಲವು ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ದುಡಿಯೋರಂತಿರುವುದು ರಿಕ್ಷಾ ಚಾಲಕರಾಗಲಿ ನಮ್ಮ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಇದ್ದಾರೆ ಕಾರ್ತಿಕ್ ಅಂತ ಅವ್ರು ರಿಕ್ಷಾ ಚಾಲಕರು ಕೂಡ ಅವರು ಎನಿ ಟೈಮು ಯಾವ ಸಂದರ್ಭದಲ್ಲಿ ನೀವು ಫೋನ್ ಮಾಡಿ ಯಾವ ಟೈಮಲ್ಲಿ ಕೂಡ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಏನಂತೇಳಿದೆ ಅವ್ರ ಮನಸ್ಸನ್ನು ಇಡೀ ನಮ್ಮ ಸಂಘಟನೆಗೆ ಕೊಟ್ಟಿದ್ದಾರೆ ಒಂದು ನಮ್ಮಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂತ ಯಾಕಂದರೆ ಈಗ ಹೇಳ್ಬೋದು ನಮ್ಮಿಂದ ದೊಡ್ಡ ದೊಡ್ಡ ಅಮೌಂಟ್ ಕೊಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅದಾದ್ರೆ ನಾವು ಹೋಗಿ ಅವ್ರ ಹತ್ರ ನಿಂತರು ಅವರಿಗೆ ಸ್ವಲ್ಪ ಭರವಸೆ ಬರ್ತದೆ ಅದೇ ರೀತಿ ವರ್ಕ್ ಮಾಡ್ತಿದ್ದೆ ಸರ್ ಅದೇ ರೀತಿ ಎಲ್ಲರೂ ಒಟ್ಟುಗೂಡಿ ನಿಮ್ಮ ಜೀವನವನ್ನು ಬದಿಗಿಟ್ಟು ಸೇವಾ ಅನುಭವದಿಂದ ಮಾಡ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ನೀವು ಮಾಡುವಂಥ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಪ್ರಮುಖವಾಗಿರುವಂಥದ್ದು ನೀರಿನ ಬಾಟ್ಲಿಗಳನ್ನು ಮಾಡಿ ಅದರಿಂದ ಬರುವಂಥ ಲಾಭಾಂಶಗಳನ್ನು ಅಂದರೆ ಒಂದು ದಿನವನ್ನು ಅದಕ್ಕೋಸ್ಕರ ಮೀಸಲಿಡಬೇಕು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದನ್ನ ಮಾಡ್ತೀರಾ ನೀವು ಸೊ ಇದು ಯಾವ ರೀತಿ ಶುರು ಆಯಿತು ಇದಕ್ಕೆ ಜನರ ರೆಸ್ಪಾನ್ಸ್ ಅನ್ನುವಂಥದ್ದು ಯಾವ ರೀತಿ ಇತ್ತು ಪ್ರಥಮವಾಗಿ ಸರ್ ನಾವೊಂದು ಸ್ಟಾರ್ಟಿಂಗ್ ಆಗಿ ನಮ್ಮ ಶ್ರುತಿ ಶೆಟ್ಟಿ ಮುಂಡಾಜೆ ಅವಳಿಗೆ ವಿಶಲ್ಲ ಟೈಮಲ್ಲಿ ಆ ಸಂದರ್ಭದಲ್ಲಿ ಕೂಡ ನಾವು ಏನೋ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಯಾವುದೊಂದು ಮನೆ ಹಸ್ತಾಂತರ ಕಾರ್ಯಕ್ರಮ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದ ಟೈಮಲ್ಲಿ ಆ ಹುಡುಗಿಗೆ ಬಸ್ತು ಏನೋ ತೀರ ಬಡವರ ಪಾಪ ಆ ಟೈಮಲ್ಲಿ ನಮಗೆ ಈಗ ಆ ಟೈಮಲ್ಲಿ ಕೂಡ ಈ ನಮ್ಮ ಯಾವುದು ಹಣದ್ದೇನೋ ಪರಿಸ್ಥಿತಿ ಇದಾಗಿತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ಅಂದರೆ ಯಾರ ಹತ್ರ ಕೇಳಲಿಕ್ಕೆ ಗೊತ್ತಿಲ್ಲ ನಮ್ಮ ಹುಡುಗರು ಕೂಡ ತುಂಬ ಕಷ್ಟದಲ್ಲಿ ಇರ್ತಾರೆ ಹಾಗೆ ಒಂದು ಆಲೋಚನೆ ಮಾಡಿ ಸರ್ ಈಗ ನಾನು ಬಿಸ್ಲರಿ ಬಾಟ್ಲಿ ಆಗ ಬೇಸಿಗೆಗಾಲ ಜನರು ಏನು ಮಾಡ್ತಾರೆ ಜಾಸ್ತಿ ನೀರನ್ನು ಯೂಸ್ ಮಾಡ್ತಾರೆ ಈಗ ನಾವು ಹೊರಗಡೆ ಒಂದು ಅಂಗಡಿಯಲ್ಲಿ ಹೋಲ್ಸೇಲಿಗೆ ಅವರಿಗೆ ಎಷ್ಟೋ ಒಂದು 75 ಸೆಂಟಿಗೆ ಹೊರಗಡೆ ಅಂಗಡಿ ಸಿಗ್ತದೆ ಅವರನ್ನು ಫ್ರಿಡ್ಜಲ್ಲಿ ಇಟ್ಟು ಅದನ್ನು ಜನರಿಗೆ 10 ರೂಪಾಯಿ ಕೊಡ್ತಾರೆ ನಾವು ಅದನ್ನು ಥಿಂಕ್ ಮಾಡಿದ್ದೇವೆ ಥಿಂಕ್ ಮಾಡಿ ನಮ್ಮ ಮತ್ತೆ 2-3 ಜನ ಅದನ್ನು ಚರ್ಚೆ ಮಾಡಿದ್ದೆವು ಚರ್ಚೆ ಮಾಡಿ ನಾವು ಪ್ರಥಮವಾಗಿ ಬೆಳ್ತಂಗಡಿ ತಾಲೂಕಲ್ಲಿ ಮಾಡಿದ್ದು ಭಾಳ ಒಂದು ಯಶಸ್ವಿಯಾಗಿದೆ ಈ ಕೆಲವು ಜನರು ಅದನ್ನು ನಾವು ಈ ಥರ ಹುಷಾರಿರೋರಿಗೆ ಹೆಲ್ಪ್ ಮಾಡ್ತಿದ್ದೇವೆ ಸರ್ ಒಂದು ಬಾಟ್ಲಿ ತಗೊಳ್ಳಿ ಅವರು 2-3 ಬಾಟ್ಲಿ ತಗೊಳ್ಳಿದ್ದಾರೆ ಜನರ ರೆಸ್ಪಾನ್ಸ್ ಆಗಿ ನಮಗೆ ಅದು ಉತ್ತೇಜನ ಒಳ್ಳೆ ಇದು ಸಿಕ್ಕಿದೆ ಸರ್
ಅದನ್ನ ಸದನ ತಾಲೂಕಿನಿಂದ ಉಡುಪಿ ಆಗಿರಬಹುದು, ಕಾರ್ಕಳ, ಮುಡಿವಿದ್ರೆ, ಬಂಟ್ವಾಳ, ಮಂಗಳೂರು, ಕಟೀಲಿ ಬ್ರಹ್ಮಗಲಶ ಆಗಿರ್ಬೋದು, ಗೆಜ್ಜೆಗೆರೆಯಲ್ಲಿ ನಮ್ಮ ಬ್ರಹ್ಮಗಲಶ ಡ್ಯಾಮ್ ಅಲ್ಲಿ ಆಗಿರ್ಬೋದು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಅಂದ್ರೆ ಜನರ ರೆಸ್ಪಾನ್ಸ್ ಅನ್ನುವಂಥದ್ದು ಕೂಡ ಅದೇ ಖಂಡಿತ ಒಳ್ಳೆ ಉತ್ತಮ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಈಗ ಜನರಿಗೂ ಕೂಡ ಸೇವೆಯನ್ನ ದಾನವನ್ನ ಮಾಡಬೇಕು ಅಂತ ಮನಸ್ಸಿದೆ ಸರ್. ಆದ್ರೆ ಅದು ಪೋಲಾಗಬಾರದು ಅನ್ನುವಂಥ ಒಂದು ಉದ್ದೇಶ ಕೂಡ ಬರತಿರುತ್ತೆ. ಅದಕ್ಕಾಗಿ ಸೂಕ್ತ ಸಮಯವನ್ನು ಹುಡುಕ್ತಾ ಇರ್ತಾರೆ ಕೆಲವರು, ಕೆಲವು ಸಂಘಟನೆಗಳನ್ನ ಹುಡುಕ್ತಾ ಇರ್ತಾರೆ, ಒಂದು ವೇದಿಕೆ ಅನ್ನುವಂಥದ್ದು ಬೇಕಾಗುತ್ತೆ ಅನ್ನುವಂಥ ವಿಚಾರವಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಾ ದೀಪಕ್ ಅವರು? ಯಾವ ರೀತಿಯ ಕಾರ್ಯಕ್ರಮಗಳು ಇದೆ ಮುಂದಿನ ದಿವಸಕ್ಕೆ? ಇನ್ನೊಂದು ಸರ್, ಮುಂದಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಈಗ ನಮ್ಮ ಈಗ ಆಲ್ರೆಡಿ ಆಯುಷ್ಮಾನ್ ಕಾರ್ಡ್ ಇದೆ ಮುಗಿದಿದೆ ಸರ್. ಆಯುಷ್ಮಾನ್ ಕಾರ್ಡ್ ಕೆಲವರಿಗೆ ಗೊತ್ತಿರಲಿಲ್ಲ. ಅದೇ ರೀತಿ ಕಟ್ಟಡ ಕಾರ್ಮಿಕ ಆಗಲಿ, ಕೂಲಿ ಕಾರ್ಮಿಕ ನಮ್ಮ ಸವಲತ್ತುಗಳು ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಈಗ ಅದರದ್ದು ಆಲ್ರೆಡಿ ಮಾಡ್ತಾ ಇದ್ದೇವೆ ಸರ್. ಈಗ ಸಾಧಾರಣ ಕಟ್ಟಡ ಕಾರ್ಮಿಕರದ್ದು 1,000 ಚಿಲ್ಲರೆಗಿಂತ ಹೋಗಿದೆ. ಅಂದರೆ ಕೆಲವು ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ರೀತಿ ಸವಲತ್ತುಗಳು ಸಿಗಬೇಕು, ಯಾವ ರೀತಿ ಇದು ಮಾಡಬೇಕು ಅದನ್ನೆಲ್ಲ ನಾವು ಈಗ ಇದು ಮಾಡ್ತಾ ಇದ್ದೇವೆ ಸರ್. ಅದೇ ರೀತಿ ಪಂಚಾಯತಿನ ಕೆಲವರ ಸವಲತ್ತುಗಳನ್ನು ಕೂಡ ಅದನ್ನು ಕೂಡ ನಮ್ಮ ಮನೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಂದ್ರೆ ನಿಮಗೂ ಕೂಡ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಅನ್ನುವಂಥದ್ದು ಬೇಕಾಗುತ್ತೆ ನೀವು ಸಂಪರ್ಕ ಮಾಡುವಂತ ಸಂದರ್ಭದಲ್ಲೂ ಕೂಡ. ಇಷ್ಟು ವರ್ಷಗಳಾಯಿತು, ಬಹುಶಃ 8ನೇ ವರ್ಷ ಇದು ರಾಜಕೀಯ ಸರ್. ಈಗ ನಾಳ್ದು ಆಗಸ್ಟ್ಗೆ 8ನೇ ವರ್ಷಕ್ಕೆ ಆಗ್ತದೆ ಸರ್. 8ನೇ ವರ್ಷಕ್ಕೆ ಬಹಳ ದೊಡ್ಡ ಸಾಧನೆಗಳನ್ನೇ ಮಾಡಿದ್ದೀರಾ. ಈ 8ನೇ ವರ್ಷದ 8 ವರ್ಷಗಳ ಪ್ರಯಾಣದಲ್ಲಿ ನಿಮಗೆ ಬಹಳ ಒಂದು ಸವಾಲು ಅನಿಸಿರುವಂತಹ ಒಂದು ಘಟನೆ ಯಾವುದಾದ್ರೂ ಇದೆಯಾ? ಅಂದ್ರೆ ಇದು ಬಹಳ ಕಷ್ಟ, ಅಂತಿಮವಾಗಿ ನಮ್ಮ ಕೈಯಿಂದ ಸಾಧ್ಯವಾಗುತ್ತೋ ಇಲ್ಲವೋ ಅನ್ನುವಂತ ಒಂದು ಪ್ರಶ್ನೆ ಮೂಡುವಂತಹ. ಹೌದು, ಇದು ತುಂಬಾ ಕಡೆ ಆಗಿದೆ ಸರ್. ಅಂದ್ರೆ ಇಂಥ ಒತ್ತಡಗಳು ಬಂದ್ರೆ ಮಾತ್ರ ನಮಗೆ ಅದನ್ನು ಮೆಟ್ಟಿನ್ಲಿಕ್ಕೆ ಆಗುದು ಖಂಡಿತ. ಯಾಕಂದ್ರೆ ಈಗ ನಮ್ದೊಂದು 33ನೇ ಮನೆದು ಹಸ್ತಾಂತರ ಕಾರ್ಯಕ್ರಮ ನಡೀತಿದೆ, ಅದರಲ್ಲಿ ಕೂಡ ತುಂಬಾ ಸರ್, ತುಂಬಾ ಅಂದ್ರೆ ಬಹಳ ಕಷ್ಟ ನಮಗೆ ಬಂದಿದೆ ಅದರಲ್ಲಿ. ಯಾಕಂದ್ರೆ ಅದು 4 ಜನ ಬಡ ಕುಟುಂಬ, ಒಂದೇ ಮನೆಯಲ್ಲಿ 4 ಜನ ಇದ್ದಾರೆ ಸರ್. ಆ ಮಹಿಳೆಗಳಿಗೆ ಬೇರೆ ಏನು ಹೊರಗಡೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಹೊರಗಡೆ ಹೋದ್ರೆ ಯಾವ ರೀತಿ ದಂಡ ಹತ್ರ ಮೂವ್ಮೆಂಟ್ ಮಾಡ್ಬೇಕು ಅಂತ ಅಷ್ಟ ಕರ್ಸಲ್ಲಿ ಕೂಡ ಈ ರಾಜಕೀಯದವರು ಕೆಲವರು ಸರ್. ಯಾಕಂದ್ರೆ ಅವ್ರ ಹತ್ರ ಕೆಲವರು ಜಾಗ ಇದ್ದು ಕೂಡ, ಜಾಗ ಇದ್ದು ಕೂಡ ಇನ್ನೊಬ್ಬರಿಗೆ ಜಾಗ ಸಿಗಬಾರ್ದು ಅಂತ ಅಂತ ಕೆಲ ವ್ಯಕ್ತಿಗಳಿಂದ. ಅಂದ್ರೆ ಸಮಾಜಕ್ಕೆ ಏನಾದ್ರೂ ಸಿಗಬೇಕು ಅಂತ ಮನಸ್ಸಿರೋದವರು, ಸ್ವಾರ್ಥ ಜೀವನ ಕೆಲವರು ಇರ್ತಾರೆ. ಅಂತರಿಂದಾಗಿ ನಮಗೆ ತುಂಬಾ ಸಮಸ್ಯೆ ಆಗಿದೆ ಸರ್. ಈಗ ನಾವೊಂದು ಮನೆಯಲ್ಲಿ ಕಟ್ತಾ ಇದ್ದೇವೆ, ಅಲ್ಲಿ ಕೂಡ ಹಾಗೆ ಸರ್. ಒಬ್ರು ರಾಜಕೀಯ ಮುಖಂಡ, ಅವ್ರು ಏನಂದ್ರೆ ಅವ್ರಿಗೆ ಬೇಕಾದಷ್ಟು ಆಸ್ತಿಗಳಿದೆ, ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಅಂತವರು ಕೂಡ ಇಂಥ ಪಾಪದವರಿಗೆ ಮನೆ ಸಿಗಬಾರ್ದು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೂ ಕೂಡ ಇದನ್ನು ಕೂಡ ಇದಕ್ಕೆ ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ, ಹಾಗಾಗಿ ಏನು ಸಮಸ್ಯೆ ಬರಲಿಲ್ಲ. ಅಂದ್ರೆ ವ್ಯವಸ್ಥೆಯನ್ನ ಎದುರು ಹಾಕಿಕೊಂಡು ಕೆಲವೊಮ್ಮೆ ನಾವು ಮುನ್ನುಗ್ಗಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಆ ವ್ಯವಸ್ಥೆ ಅಂದ್ರೆ ಅದರ ಹಿಂದೆ ಬಹಳ ಪ್ರಭಾವಶಾಲಿ ವ್ಯಕ್ತಿಗಳಿರಬಹುದು, ಬೇರೆ ಬೇರೆ ವಿಚಾರಗಳಿರಬಹುದು. ಇದನ್ನ ಮೆಟ್ಟಿ ನಿಲ್ಬೇಕು ಅಂದ್ರೆ ಬಹಳ ಧೈರ್ಯ ಅನ್ನುವಂಥದ್ದು ಬೇಕಾಗುತ್ತೆ. ಇದು ಹೇಗೆ ದೀಪಕ್ ಅವರೇ ಸಾಧ್ಯ ಆಯಿತು? ಯಾಕಂದ್ರೆ ನಾವು ದೀಪಕ್ ಅವರನ್ನ ನೋಡುವ ಸಂದರ್ಭ ಬಹಳ ಮೃದು ಸ್ವಭಾವದ ವ್ಯಕ್ತಿ ಅಂತ ಯಾರು ಬೇಕಾದ್ರೂ ಹೇಳ್ಬಹುದು. ಆ ರೀತಿ ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕು ಅಂದ್ರೆ ಕಟ್ಟುನಿಟ್ಟಿನ ಕಟುವಾದ ಒಂದು ಹೃದಯ ಅನ್ನುವಂಥದ್ದು ಬೇಕಾಗುತ್ತೆ, ಅಥವಾ ಧೈರ್ಯ ಅನ್ನುವಂಥದ್ದು ಬೇಕಾಗುತ್ತೆ. ಇದು ಹೇಗೆ ದೀಪಕ್? ಯಾಕಂದ್ರೆ ಈಗ ಒಂದನೇದಾಗಿ ನಿಜವಾಗಿ ಸರ್, ಪಾಪದವರು ಅಂತ ಹೇಳಿದ್ರೆ ಅವರನ್ನು ಮೆಟ್ಟಿ ನಿಲ್ಲುವರು ತುಂಬಾ ಜನ. ಖಂಡಿತ ಅಂತವರಿಗೆ ಧೈರ್ಯ ಕೊಡಬೇಕಾದ್ರೆ ಸರ್, ನಾವು ಕಠೋರ ಮನಸ್ಸಿನಾಗಿರಬೇಕು, ಇಲ್ಲದ್ರೆ ನಮ್ಮನ್ನು ಕೂಡ ಮೆಟ್ಟಿ ತುಳಿತಾರೆ ತುಳಿತಾರೆ ಈ ಸಂದರ್ಭದಲ್ಲಿ ಕೂಡ ಸರ್. ಯಾಕಂದ್ರೆ ನಾನು ಹಾಗೆ ನಮ್ಮ ಯುವಕರು ಕೂಡ ಎದುರುಮೀನಿ ಬರದಿದ್ರೆ ಆ ಖಂಡಿತ ಮನೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಅಷ್ಟು ಈ ಮನೆಯಿಂದಾಗಿ ತುಂಬಾ ಸಮಸ್ಯೆ ಆಗಿದೆ. ಎಷ್ಟು ಸಮಸ್ಯೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಮ್ಮ ಮನೆಗೂ, ಯಾಕಂದ್ರೆ ಅವರಿಗೆ ಬೇರೆ ಕಡೆ ಜಾಗ ತಗೊಳ್ಳಿ ಕೂಡ ಆಗುದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಇಷ್ಟು, ಈಗ ಅವರು ತಾಯಿ 3 ಮಕ್ಕಳನ್ನು ಸಾಕ್ಬೇಕಾದ್ರೆ ಹೋಟ್ಲಲ್ಲಿ ಕೂಲಿ ಕೆಲಸ ಮಾಡಿ ದುಡಿಬೇಕು. ಹೋಟ್ಲಲ್ಲಿ 300 ರೂಪಾಯಿ 400 ರೂಪಾಯಿ ಸಿಗ್ಬಹುದು, ಅದರಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಅವರಿಗೆ ದಿನ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಸರ್ ಹೇಳಿ. ಅಂತವ್ರು ಜಾಗ ತೆಗಿಬಹುದಾ? ಅಂತದ್ರಲ್ಲಿ ನಾವೊಂದು ಗೌರ್ಮೆಂಟ್ ಜಾಗ, ಯಾಕಂದ್ರೆ ಅದರಲ್ಲಿ ಕೂಡ ನಮ್ದು ಒಂದು ಸಣ್ಣ ಒಂದು ಎಲ್ಲ ಊರಿನ ಹತ್ರ ಕೇಳಿಕೊಂಡು ಒಂದು ಗೌರ್ಮೆಂಟ್ ಜಾಗ ಒಂದು ಆರಿಸಿ. ಯಾಕಂದ್ರೆ ಅಲ್ಲಿ ನಮ್ಮ ಏನಾದ್ರು ಸಮಸ್ಯೆ ಆದ್ರೆ ಆ ಮಕ್ಕಳಿಗೆ ಹುಷಾರಿಲ್ಲ, ಏನಾದ್ರೂ ತುರ್ತು ಸಮಸ್ಯೆ ಆದ್ರೆ ಆ ಸುತ್ತಮುತ್ತಿನಲ್ಲಿ ನಮ್ಮ ಯುವಕರು ಇದ್ದಾರೆ, ಏನಾದ್ರೂ ಅವರಿಗೆ ಫೋನ್ ಮಾಡಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವ್ಯವಸ್ಥೆ ಹುಡುಗರು ಮಾಡ್ತಾರೆ. ಅಂತ ಒಂದು ಗೌರ್ಮೆಂಟ್ ಜಾಗವನ್ನು ನಾವು ಸೆಲೆಕ್ಟ್ ಮಾಡಿ ಎಲ್ಲ ಕಡೆಯಲ್ಲಿ, ಅಂದ್ರೆ ನಮ್ಮ ಮೇಲಿಂದ ಕೂಡ ಎಲ್ಲ ಅಧಿಕಾರಿಗಳಿಂದ ಮನವಿ ತಗೊಂಡು ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪೆಂಡ್ ಆಗಿರ್ಬೋದು, ತಾಲೂಕು ಇದ್ರಲ್ಲಿ ನಮ್ಮ ತಹಶೀಲ್ದಾರ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಕೆಲವರು ಏನ್ ಮಾಡ್ತಾರೆ ಸರ್, ಅದನ್ನ ಮಿಸ್ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಅಂತವರಿಗೆ ಕೊಡ್ತೀರಾ, ನಮ್ಗೆ ಕೊಡಿ ಜಾಗ ಕೊಡಿ, ಬೇರೆಯವ್ರನ್ನ ಇದ್ದವರನ್ನು ಕೂಡ ಬೇಕಾದಷ್ಟು ದುಡ್ಡು ಅವರಿಗೆ ಈ ಬಡ್ಡಿ ಕೊಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್, ಈ ಕೆಲವು ರಾಜಕೀಯದ ಪ್ರಭಾವ ಅವ್ರು ಸಪೋರ್ಟ್ ಮಾಡು. ಈ ಸಮಯದಲ್ಲಿ ತುಂಬಾ ಕಷ್ಟಪಟ್ಟಿದ್ದೇವೆ ಸರ್. ಆದ್ರೂ ಕೂಡ ನಮಗೆ ಮನಸ್ಸು ಮಾತ್ರ ನಮ್ಮ ಗಟ್ಟಿ ಮಾಡಿ ಹೋಗಿದ್ದೇವೆ, ಏನಾದ್ರು ಆಗುದಾದ್ರೆ ಆಗ್ಲಿ ಅಂತ. ನಾವು ಜೈಲಲ್ಲಿ ಕುತ್ಕೊಳ್ಳಿಕ್ಕೂ ರೆಡಿ, ಆ ಪೊಸಿಷನ್ ಅಲ್ಲಿ ಎದ್ದುಕೊಂಡು ಹೋಗಿ ಯಶಸ್ವಿಯಾಗಿದೆ ಸರ್. ಓಕೆ, ಈಗ ಕೋವಿಡ್ ಸಂದರ್ಭ ಖಂಡಿತವಾಗಿ ಕೂಡ ಅಂತ ಒಂದು ಪರಿಸ್ಥಿತಿಗಳು ನಿಮ್ಗೆ ಎದುರಾಯ್ತಾ ಕೋವಿಡ್ ಸಂದರ್ಭದಲ್ಲಿ ಕೂಡ? ಅಂದ್ರೆ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ ಆಕ್ಸಿಜನ್ ಕೊರತೆ, ಬೆಡ್ ಕೊರತೆ, ಬೇರೆ ವ್ಯವಸ್ಥೆಗಳ ಕೊರತೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಬೆಳ್ತಂಗಡಿಯಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ಪರಿಸ್ಥಿತಿ, ಕೊರೋನಾ ಪರಿಸ್ಥಿತಿ ಅನ್ನುವಂಥದ್ದು ಯಾವ ರೀತಿ ಇದೆ?
ಸರ್ ಈಗ ಕೊರೋನಾ ಅಂತ ಹೇಳಿದ್ರೆ ಸರ್ ಈಗ ಕೊರೋನಾ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಾಗಿರುವಂತ ಬೆಳ್ತಂಗಡಿ ತಾಲೂಕಲ್ಲಿ ಆಸ್ಪತ್ರೆ ಗುಣಮಟ್ಟದಿದೆ ಅದಕ್ಕೆ ಬೇಕಾದಂತ ಸವಲತ್ತುಗಳನ್ನು ನಮ್ಮ ಆಸ್ಪತ್ರೆಗೆ ಕೊಟ್ರೆ ನಮಗೆ ಹೊರಗಡೆ ಹೋಗಬೇಕಂತ ಇರುವುದಿಲ್ಲ ಯಾಕಂದ್ರೆ ತುರ್ತು ಆಕ್ಸಿಜನ್ ಆಗಲಿ ಇರಬಹುದು ಅಂತದ್ದು ಅಥವಾ ನಮ್ಮ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಈ ಪ್ರತಿಯೊಂದು ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಅದನ್ನು ಬೇಕಾದಂತ ಅದಕ್ಕೆ ಕೋವಿಡ್ ಸೆಕ್ಷನ್ ಅಂತಲೇ ಬೇರೆ ಮಾಡಿ ಆ ಕೋವಿಡ್ ಸೆಕ್ಷನ್ ಇರುವಂತ ಎಲ್ಲ ತುರ್ತು ಯಾವ ತುರ್ತು ಸಂದರ್ಭದಲ್ಲಿ ಕೂಡ ನಮ್ಮ ಜನರಿಗೆ ಕಷ್ಟ ಆಗದ ರೀತಿಯ ಗವರ್ನಮೆಂಟ್ಗಳು ಇಲ್ಲಿ ಇರುವಂತ ಅಧಿಕಾರಿಗಳು ಅಥವಾ ಈ ಸರ್ಕಾರ ಅದನ್ನು ನೋಡಿದ್ರೆ ಖಂಡಿತ ಯಾವ ರೀತಿಗೂ ಸಮಸ್ಯೆ ಬರಲಿಕ್ಕಿಲ್ಲ ಸರ್ ಈಗ ನೋಡಿರಬಹುದು ಬೆಲ್ಲ ನಮ್ಮ ಮಂಗಳೂರಲ್ಲಿ ವೆಲ್ನಾಕ್ ಆಸ್ಪತ್ರೆ ಇದೆ ಯಾಕಂದ್ರೆ ಅದು ನಿಜವಾಗಿಯೂ ವೆಲ್ನಾಕ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಮಗೆ ಹೇಳಿಕ್ಕೂ ಬಹಳ ಬೇಜಾರಾಗ್ತದೆ ಆ ರೀತಿ ನಡೀತಾ ಇದೆ ನಮಗೆ ದಿನಕ್ಕೆ ಒಂದು 10 15 ಕಾಲ್ ವೆಲ್ನಾಕ್ ಹಾಸ್ಪಿಟಲ್ ಇಂದ ಕಾಲ್ ಬರ್ತಾ ಇದೆ ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಅಷ್ಟು ಬೇಜಾರಾಗ್ತಾ ಇದೆ ಯಾಕಂದ್ರೆ ನಮಗೆ ಅಲ್ಲಿ ಹೋಗಲಿಕ್ಕೆ ಗೊತ್ತಿಲ್ಲ ನಮಗೆ ಹೋಗಲಿಕ್ಕೆ ಎಂಟ್ರಿ ಮಾಡ್ತಾ ಇಲ್ಲ ನಮ್ಮ ಅಲ್ಲಿ ಎಷ್ಟೋ ಸಲ ಗಲಾಟೆ ಮಾಡಿ ಆಗಿದೆ ಏನಾಗಿದೆ ಪರಿಸ್ಥಿತಿ ಅಂತ ಒಂದಾಗಿ ಡಾಕ್ಟರ್ ನೋ ರೆಸ್ಪಾನ್ಸ್ ಇಲ್ಲ ಸರ್ ಏನಂದ್ರೆ ಯಾವ ಒಂದು ಕೋವಿಡ್ ಬಂದ್ರೆ ಅವರನ್ನು ನೋಡೋ ಗತಿ ಇಲ್ಲ ಸರ್ ಇನ್ನೊಂದು ಆಕ್ಸಿಜನ್ ಅಲ್ಲಿಗೆ ತುರ್ತು ಸಮಯಕ್ಕೆ ಎಮರ್ಜೆನ್ಸಿ ಹೋದ್ರೆ ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಕಳಿಸ್ತಾರೆ ಇಲ್ಲಿ ನಮಗೆ ಏನು ಹೊರಗೆ ಕೂರಿಸ್ತಾರೆ ಎಮರ್ಜೆನ್ಸಿಗೆ ಮೊನ್ನೆ ಸರ್ ಒಬ್ಬರು ಬೆಂಗಳೂರಿಂದ ಒಂದು ಪೇಷಂಟ್ ಗಳು ಬಂದಿದ್ರು ಎಮರ್ಜೆನ್ಸಿ ತುರ್ತು ಅವರನ್ನು ಬೆಳ್ತಂಗಡಿಗೆ ಕರ್ಕೊಂಡು ಬಂದ್ರು ಅಲ್ಲಿ ಬೆಳ್ತಂಗಡಿಯಿಂದ ಬೇರೆ 108 ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ವೆಲ್ನಾಕ್ ಕಳಿಸಿದ್ರೆ ವೆಲ್ನಾಕಲ್ಲಿ ಅವರನ್ನು ಹೊರಗೆ ಕಳಿಸಿದ್ದಾರೆ ಆಕ್ಸಿಜನ್ ಇಲ್ಲ ಅಂತ ಓಕೆ ಅಲ್ಲಿ ಇದೆ ಆಕ್ಸಿಜನ್ ಇದೆ ಯಾಕಂದ್ರೆ ಪ್ರಭಾವ ವ್ಯಕ್ತಿಗಳು ಫೋನ್ ಮಾಡಿದ್ರೆ ಮಾತ್ರ ಅಂತವರಿಗೆ ಆಕ್ಸಿಜನ್ ಅಂದ್ರೆ ಪ್ರಭಾವ ದುಡ್ಡಿನಿದ್ದವರಿಗೆ ಆಕ್ಸಿಜನ್ ಅಂದ್ರೆ ನಿಮಗೂ ಕೂಡ ಈ ವಿಚಾರವಾಗಿ ಕರೆಗಳು ಬಂದಿತ್ತು ಅಂತ ತುಂಬಾ ಕರೆಗಳು ಬಂದಿದೆ ಸರ್ ಓಕೆ ಅದರ ಬಗ್ಗೆ ನಾವು ತುಂಬಾ ಜನರ ಇದು ಮಾಡಿದ್ದೇವೆ ಆದರೂ ಕೂಡ ರೆಸ್ಪಾನ್ಸ್ ಇಲ್ಲ ಮೊದಲಾಗಿ ಇದನ್ನು ನಮ್ಮ ಸರ್ಕಾರ ಯಾರೇ ಆಗಲಿ ಈಗಂದ್ರೆ ಈ ಕೋವಿಡ್ ಟೈಮ್ನಲ್ಲಿ ನಮ್ಮ ಸರ್ಕಾರ ಆಗಲಿ ಯಾವ ಪಕ್ಷದವರು ಆಗಲಿ ಎಲ್ಲ ಪಕ್ಷದವರು ಒಂದಾಗಿ ಸೇರಿದ್ರೆ ಮಾತ್ರ ಈ ಕೊರೋನಾವನ್ನು ಖಂಡಿತವಾಗಿ ಮುಟ್ಟಿ ಬರುವ ಸರ್ ಎಸ್ ಅಲ್ಲೂ ಕೂಡ ವಾದ ಪ್ರತಿವಾದ ನೀವು ಮಾಡಬೇಕು ನಾವು ಮಾಡಬಾರದು ಅವರು ಎಲ್ಲರಾಗಿ ಒಂದೇ ರೀತಿ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಿಂತ್ರೆ ಈ ಕೊರೋನಾವನ್ನು ಖಂಡಿತ ನಿಲ್ಲುವಾಗಿ ವ್ಯವಸ್ಥೆ ಮಾಡಬಹುದು ಎಸ್ ಓಕೆ ದೀಪಕ್ ಅವರೇ ನಾವು ಮಾತನಾಡ್ತಾ ಇದ್ವಿ ಈ ಜನರ ಬಳಿ ಕೊರೋನಾ ಅನ್ನುವಂಥದ್ದು ರೋಗಕ್ಕಿಂತ ಒಂದು ದೊಡ್ಡ ಭಯವಾಗಿ ಕಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಬಹಳಷ್ಟು ಜನ ಮಾಧ್ಯಮಗಳನ್ನು ದೂಡ್ತಾರೆ ಅಂದ್ರೆ ವಿಚಾರವಾಗಿ ಇಲ್ಲಸಲದ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ದೊಡ್ಡ ಹೆಮ್ಮಾರಿಯಾಗಿ ಅದನ್ನು ತೋರಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಟ್ ನೀವು ತುಂಬಾ ಹತ್ತಿರದಿಂದ ಈ ವಿಚಾರಗಳನ್ನು ನೋಡಿರುವಂತವರು ನಿಮ್ಗೆ ನಿಜವಾಗ್ಲೂ ಕೊರೋನಾ ಅನ್ನುವಂಥ ಪರಿಸ್ಥಿತಿ ಯಾವ ರೀತಿ ಅನಿಸ್ತಾ ಇದೆ ಅಂದ್ರೆ ಪರಿಸ್ಥಿತಿ ಅನ್ನುವಂಥದ್ದು ಯಾವ ರೀತಿ ಇದೆ ಸರಿ ಈಗ ಕೊರೋನಾ ಅಂತ ಹೇಳಿದ್ರೆ ಕೊರೋನಾವನ್ನು ನಾವೇ ಮುಂಜಾಗ್ರತೆ ಮಾಡಿದ್ರೆ ಅಂದ್ರೆ ನಮಗೆ ಕೊರೋನಾ ಅದಕ್ಕೆ ಬೇಕಾದಂತಹ ನಾವೀಗ ಆಲ್ಮೋಸ್ಟ್ ಮಾಸ್ಕ್ ಅಥವಾ ಅಂತರ ಈ ಟೈಮಿನಲ್ಲಿ ಸ್ಪ್ರೆಡ್ ಆಗುವಂಥದ್ದು ಅಂದ್ರೆ ಶ್ವಾಸಕೋಶದಿಂದ ಇನ್ನೊಬ್ಬರಿಗೆ ಗಾಳಿ ಮುಖಾಂತರ ಸ್ಪ್ರೆಡ್ ಆಗ್ತದೆ ಅದಕ್ಕೆ ನಾವು ಮಾಸ್ಕ್ ಆಗಲಿ ಜನರ ನಂತರ ಅಂತರ ಆಗಿರುವಂಥದ್ದು ಅಂದ್ರೆ ಈಗ ಜನರಿಗೆ ಏನಾಗಿದೆ ಗೊತ್ತಾ ಸರ್ ಒಂಥರ ಬೇಕಾಬಿಟ್ಟಾಗಿ ಹೋಗಿದೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ನಾವೊಂದು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೇವೆ ಹೊರಗಡೆ ಕೆಲಸ ಮಾಡಿ ಬಂದ ಕೂಡಲೇ ಮನೆ ಹೊರಗಡೆ ಬಿಸಿನೀರಿಟ್ಟು ಅಥವಾ ಅದಕ್ಕೆ ಬೇಕಾದಂತಹ ಕೈಕಾಲು ಮುಖ ಹೊರಗಡೆ ತೆಗೆದು ಆ ರೀತಿ ಒಳಗಡೆ ಹೋದ್ರೆ ನಾವೇ ಸರಿಯಾದ್ರೆ ಈ ಕೊರೋನಾವನ್ನು ಖಂಡಿತ ನಮಗೆ ಯಾವ ಸರ್ಕಾರವೂ ಬೇಡ ಜನರಿಂದಾಗಿ ನಮ್ಮ ಈ ಕೊರೋನಾ ಒಂದು ಹಾಳು ಮಾಡಬಹುದು ಅಂದ್ರೆ ವ್ಯವಸ್ಥೆಯನ್ನ ದೂರುವಂತದ್ದು ಬಹುಶಃ ಪ್ರತಿ ಸಂದರ್ಭವೂ ಕೂಡ ನಮಗೆ ಕಷ್ಟವಾಗುತ್ತೆ ಅಂತ ಹೇಳುವಂತ ಸಂದರ್ಭ ನಾವೇನ್ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ನಾವು ನೋಡೋದಿಲ್ಲ ನಮ್ಮಲ್ಲಿ ಜಾಗೃತಿ ಅನ್ನುವಂಥದ್ದು ಇದೆಯಾ ನಾವಿಷ್ಟು ಜಾಗೃತರಾಗಿದ್ವಿ ಅನ್ನೋದನ್ನ ನಾವು ನೋಡೋದಿಲ್ಲ ಅಂತಿಮವಾಗಿ ಬೇರೆ ದಾರಿ ಇಲ್ಲ ಅಂದ್ರೆ ಸರ್ಕಾರವನ್ನ ದೂರುವಂತದ್ದು ಖಂಡಿತವಾಗಿ ಒಂದಿಷ್ಟು ವಿಚಾರಗಳಲ್ಲಿ ಸರ್ಕಾರದ ಕೂಡ ವಿಫಲತೆ ಅನ್ನುವಂಥದ್ದು ಇರಬಹುದು ಆದ್ರೆ ಅದೆಲ್ಲವನ್ನ ಕೂಡ ಮೀರಿ ಅವರಿವರನ್ನ ದೂರುವಂತದ್ದನ್ನ ಬಿಟ್ಟು ನಾವು ಜಾಗೃತರಾಗಬೇಕು ಅಂದ್ರೆ ಯಾಕಂದ್ರೆ ಸರ್ಕಾರ ಈಗ ಆದಷ್ಟು ಬೇಕಾದಂತ ಸವಲತ್ತುಗಳನ್ನು ಕೊಡ್ತಾ ಇದೆ ಎಲ್ಲಾ ಪ್ರತಿನಿಧಿಗಳು ಕೂಡ ಬೇಕಾದಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಏನೋ ಒಂದು ಕಡೆ ವಿಫಲವಾದ್ರೆ ಅದನ್ನು ಯಾರು ನಮ್ಮ ಅದನ್ನು ದೊಡ್ಡದಾಗಿ ಬಿಂಬಿಸಬಾರದು ಯಾಕಂದ್ರೆ ನಮ್ಮಲ್ಲಿ ನಾವೇ ಸರಿ ಮಾಡಿದ್ರೆ ಯಾವುದು ಸಮಸ್ಯೆ ಬರುವುದಿಲ್ಲ ನಾವೇನ್ ಮಾಡ್ತೇವೆ ನಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನ ಕೈ ತೋರಿಸ್ತೇವೆ ಖಂಡಿತ ಅದೇ ರೀತಿಯಾಗಿರುವಂತದ್ದು ನಾವೇ ಸರಿಯಾದ್ರೆ ಸುಲಭ ಆಗ್ತಲ್ಲ ಸರ್ ಇದು ಕೊರೋನಾ ಪ್ರಥಮ ಅಲೆಯಲ್ಲೂ ಕೂಡ ನೀವು ಜಾಗೃತಿಯನ್ನ ಮೂಡಿಸುವಂತ ನಂಗೆ ಗೊತ್ತಿದ್ದ ಮಟ್ಟಿಗೆ ಪ್ರಪ್ರಥಮವಾಗಿ ನೀವು ಮಾಡಿರುವಂತ ಕೆಲಸ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿಮ್ಮ ವಾಹನವನ್ನ ಉಪಯೋಗಿಸಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರಿ ಹೌದು ಸರ್ ಸೊ ಇದು ಯಾವ ರೀತಿ ನಡೆಯಿತು ಯಾಕಂದ್ರೆ ಪ್ರಥಮವಾಗಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದಕ್ಕೆ ನಮಗೆ ಮೊದಲಿಂದ ಗಣಪತಿ ಶಾಸ್ತ್ರಿ ನಮ್ಮ ತಾಲೂಕಿನ ದಂಡಾಧಿಕಾರಿ ಇವರು ನಮಗೆ ಪ್ರೇರಣೆ ಸರ್ ಯಾಕಂದ್ರೆ ಅವರು ನಮಗೆ ಒಳ್ಳೆ ರೀತಿಯ ಸಪೋರ್ಟ್ ಕೊಡ್ತಾ ಇದ್ರು ಅದೇ ರೀತಿ ಈಗಿನ ನಂದಕುಮಾರ್ ಇನ್ಸ್ಪೆಕ್ಟರ್ ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ಯಾಕಂದ್ರೆ ಆ ಟೈಮಲ್ಲಿ ಯಾವ ರೀತಿ ಕೊರೋನಾದ ಬಗ್ಗೆ ಅಂದ್ರೆ ಯಾಕಂದ್ರೆ ಮನೆಯಿಂದ ಹೊರಗೆ ಬರುವಂತ ಪರಿಸ್ಥಿತಿ ಇಲ್ಲ ಮನೆಯಿಂದ ಹೊರಗೆ ಬರೋದಿದ್ದ ಪರಿಸ್ಥಿತಿ ಇದ್ರೆ ಒಂದು ಕಡೆ ಫುಲ್ ಲಾಕ್ಡೌನ್ ಟಿವಿಯಲ್ಲಿ ಬರುತ್ತೆ ಟಿವಿಯಲ್ಲಿ ಯಾವ ರೀತಿ ಅದನ್ನ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಳ್ಬೇಕು ಅಂತ ಜನರಿಗೆ ಅರ್ಥ ಆಗುವಂತ ಪೊಸಿಷನ್ ಇರ್ತಿರ್ಲಿಲ್ಲ ಅದಕ್ಕೆ ಅವರು ಏನ್ ಮಾಡಿದ್ರು ಸರ್ ಈಗೀಗ ಇದೆ ಪೊಸಿಷನ್ ನೀವೇನ್ ಮಾಡಬಹುದು ಅಂತ ಹಾಗೆ ನಮಗೆ ಎರಡು ಮೂರು ಕಡೆಯಿಂದ ನಂದಕುಮಾರ್ ಆಗಿರ್ಬೋದು ತಹಶೀಲ್ದಾರ್ ನಮ್ಮ ಗಣಪತಿ ಶಾಸ್ತ್ರಿ ಆಗಿರ್ಬೋದು ಅವ್ರೇನ್ ಹೇಳಿದ್ರೆ ನೋಡಿ ಈ ರೀತಿ ಮಾಡಿದ್ರೆ ನೀವು ಮನೆ ಮನೆಗೆ ಹೋಗಿ ಚೀಟಿ ಕೊಡುವ ಬದಲು ಏನಾದರೂ ಅನೌನ್ಸ್ಮೆಂಟ್ ಮಾಡಿ ತಾಲೂಕಿನಲ್ಲಿ ಸ್ವಲ್ಪ ಪ್ರಚಾರ ಕೊಡಿ ಆಗ ಜನರಿಗೆ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ತದೆ ಅಂತ ಅವ್ರ ರೀತಿನ ಫಸ್ಟ್ಗೆ ಅದನ್ನು ಮಾಡಿ ಸರ್ ತಾಲೂಕಲ್ಲಿ ಓಕೆ ಅಂದ್ರೆ ಒಂದು ಸರ್ಕಾರಿ ವ್ಯವಸ್ಥೆ ಅನ್ನುವಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ
ಅಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂದರೆ ನೀವು ಮಾಡಿರುವಂಥ ಕೆಲಸಗಳು ಖಂಡಿತವಾಗಲೂ ಕೂಡ ಇಂಥ ದೊಡ್ಡ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕಿಕೊಳ್ಳುವಂಥ ಸಂದರ್ಭ ನಿಮಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ ದೀಪಕ್ ಅವರೇ? ಸರ್, ವೈಯಕ್ತಿಕವಾಗಿ ತುಂಬ ಖುಷಿ ಆಗ್ತಿದೆ ಸರ್. ಯಾಕಂತ ಹೇಳಿದರೆ ಒಂದು ಸಣ್ಣ ಕುಟುಂಬದಲ್ಲಿ ಬಂದು ಒಂದು ನನ್ನಂಥ ಯುವಕರು ತುಂಬ ಜನ ನನ್ನೊಟ್ಟಿಗೆ ಸೇರಿ, ಯಾಕಂದರೆ ನನಗೆ ತುಂಬ ಜನ ಸಪೋರ್ಟ್ ಕೊಡ್ತಿದ್ದಾರೆ ಹುಡುಗರು, ನನ್ನಂಥ ಹುಡುಗರು ಪ್ರತಿಯೊಂದು ವಿಷಯಕ್ಕೂ ಎಲ್ಲರೂ ಬರ್ತಾರೆ, ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ನನ್ನ ಹತ್ರ ಅಮೌಂಟ್ ಇದ್ರೆ ನಾನು ಮಾಡ್ತಾನೆ ಇರ್ತಿರ್ಲಿಲ್ಲ, ಖಂಡಿತ ಗೊತ್ತಿಲ್ಲ ಅದರ ಬಗ್ಗೆ. ಯಾಕಂದ್ರೆ ನನ್ನ ಹತ್ರ ಏನೂ ಇಲ್ಲ, ಆದರೂ ಕೂಡ ನನ್ನೊಟ್ಟಿಗೆ ಯುವಕರು ಬಂದು ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೇವೆ ಅಂತೇಳಿ ಫ್ರೀಯಾಗಿ ಏನು ಒಂದು ರೂಪಾಯಿ ದುಡ್ಡು ತಗೊಳ್ಳೋದೇನೆ ಕೆಲಸ ಮಾಡ್ತಾರೆ ಸರ್. ಹಾಗೆ ನನಗೂ ತುಂಬ ಖುಷಿ ಆಗ್ತದೆ, ನಮ್ಮ ಒಂದು ಸಂಘಟನೆ ಬಗ್ಗೆ ಹೆಮ್ಮೆ ಆಗ್ತದೆ ಸರ್. ಎಸ್, ನಿಮ್ಮ ಇಡೀ ತಂಡದ ಸದಸ್ಯರ ಬಗ್ಗೆ, ನಿಮ್ಮ ತಂಡ ಅನ್ನುವಂಥದ್ದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬಹಳಷ್ಟು ಕಡೆ ಇದೆ, ಎಲ್ಲ ಕಾರ್ಯಕರ್ತರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮದ ಮೂಲಕ? ಏನು ಸಂದೇಶವನ್ನು ಕೊಡ್ತೀರಾ? ಈಗ ನಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಲ್ಲ ಯುವಕರು ಇದ್ದಾರೆ. ನಾನು ಅಂತ ಹೇಳಿದ ಪ್ರಥಮವಾಗಿ ನೀವು ಸ್ವಚ್ಛಂದವಾಗಿ ನಿಮ್ಮ ಬಗ್ಗೆ ಆರೋಗ್ಯ, ನಿಮ್ಮ ಮನೆಯವರ ಬಗ್ಗೆ ಆರೋಗ್ಯವನ್ನು ನೀವು ನೋಡಿಕೊಂಡು, ನಂತರ ಊರಿನ ಸುತ್ತಮುತ್ತ ಕೋವಿಡ್ ಆಗಿರುವ ಸುತ್ತಮುತ್ತ ಪ್ರದೇಶವಾಗಿರ್ಬೋದು ಅಥವಾ ಕೊರೋನಾದಿಂದ ಕೊರೋನಾಕ್ಕೆ ತುತ್ತಾಗಿರುವಂಥ ವ್ಯಕ್ತಿ ಆಗಿರ್ಬೋದು, ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ನೀವು ಆಸ್ಪತ್ರೆಗೆ ಹೋಗಿ ನೀವು ಅವರನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಇದು ಆಲ್ರೆಡಿ ಎಲ್ಲ ಯುವಕರು ಮಾಡ್ತಾ ಇದ್ದಾರೆ ನಮ್ಮ ತಂಡದಲ್ಲಿ, ತೊಂದರೆ ಇಲ್ಲ ಸರ್. ಎಸ್, ಇನ್ನು ನಿಮ್ಮ ಸಂಘಟನೆಗೆ ಸೇರಬೇಕು, ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಷ್ಟೋ ಆಸಕ್ತ ಯುವಕರು ಇರ್ಬೋದು ಈ ಸಂಘಟನೆಯಿಂದ ಸೇರಬೇಕು ಅನ್ನೋದಕ್ಕೆ ಅನ್ನುವಂಥದ್ದು ಮನಸ್ಸಿದ್ರೆ ಮುಕ್ತವಾದ ಅವಕಾಶ ಅನ್ನುವಂಥದ್ದು ಇದೆಯಾ? ಖಂಡಿತ ಇದೆ ಸರ್. ನಮ್ಮ ಯುವಕ ನಮ್ಮ ಯಾವ ತಾಲೂಕು ಅಲ್ಲ ಅಥವಾ ಯಾವ ಗ್ರಾಮದಲ್ಲಿ ಕೂಡ ನಮ್ಮ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಅಲ್ಲಿ ಬಂದು ನಿಮಗೆ ಯಾವ ರೀತಿ ಪ್ರೋತ್ಸಾಹ ಬೇಕು ನಾವು ನಮ್ಮಿಂದ ಖಂಡಿತ ಕೊಡ್ತೇವೆ ಸರ್. ಅಂದ್ರೆ ಅರ್ಹತೆ ಅನ್ನುವಂಥದ್ದು ಕೇವಲ ಒಂದೇ ಸೇವಾ ಮನೋಭಾವ, ಸ್ವಾರ್ಥ ಅನ್ನುವಂಥದ್ದು ಇರಬಾರ್ದು. ಯಾಕಂದ್ರೆ ಬಹಳ ಖುಷಿ ಆಗುತ್ತೆ ದೀಪಕ್ ಅವರೇ, ಬಹುಶಃ ನಾವೆಲ್ಲರೂ ಕೂಡ ಯೋಚನೆ ಮಾಡುವ ಸಂದರ್ಭ ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ ಅಂತ ನೋಡಿದಂಥ ಸಂದರ್ಭ, ಅಂತಿಮವಾಗಿ ನಮಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ಸಂದರ್ಭ ನಮಗೆ ಸ್ವಾರ್ಥ ಬರುತ್ತೆ, ಈಗೋ ಪ್ರಾಬ್ಲಮ್ ಅನ್ನುವಂಥದ್ದು ಬರುತ್ತೆ. ಬೇರೆ ಬೇರೆ ಮನಸ್ಸಿನ ರೋಗಕ್ಕಿಂತ ದೊಡ್ಡ ರೋಗ ಅನ್ನುವಂಥದ್ದು ಬೇರೆ ಯಾವುದೂ ಇಲ್ಲ. ಆದರೆ ಯಾವ ಸಂದರ್ಭದಲ್ಲಿ ನಾವು ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅಂತ ನಮ್ಮ ಜೀವನವನ್ನು ಮುಡಿಪಾಗಿರ್ತೀವೋ, ಬಹುಶಃ ಎಲ್ಲ ರೋಗಗಳಿಂದ ನಾವು ಮುಕ್ತವಾಗ್ತೀವಿ. ಕೊರೋನಾಗೂ ಕೂಡ ಅದು ಹೊರತಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಖಂಡಿತವಾಗಿರುವಂತಹ ವಿಚಾರ. ಯಾಕಂದ್ರೆ ಎಷ್ಟೋ ಜನರ ಒಂದು ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ. ಕರೆ ಮಾಡ್ತಾ ಇದ್ರು ಬಹಳಷ್ಟು ವೀಕ್ಷಕರು, ಬಹುಶಃ ಹೆಚ್ಚು ಸಮಯ ನಿಮ್ಮೊಂದಿಗೆ ಮಾತನಾಡಬೇಕಾಗಿತ್ತು, ಕೆಲವರ ಕರೆಯನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಖಂಡಿತವಾಗಿ ಕೂಡ ಬೇಸರವನ್ನು ಪಡಬೇಡಿ, ಮುಂದಿನ ದಿವಸಗಳಲ್ಲಿ ಇದೇ ರೀತಿ ದೀಪಕ್ ಅವರು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು, ಆ ಮೂಲಕ ಅವರು ಅಂದುಕೊಂಡಿರುವಂತಹ ಕೆಲವೊಂದಿಷ್ಟು ಉದ್ದೇಶಗಳನ್ನು ಅವರು ಈಡೇರಿಸಬೇಕು. ಇಸ್ ಅಂತಿಮವಾಗಿ ದೀಪಕ್ ಅವರೇ, ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನಾನಂತ ಹೇಳ್ತಿರುವಂಥದ್ದು ಈಗ ಕೊರೋನಾದಿಂದ ನಾವೆಲ್ಲರೂ ಮುಕ್ತಿ ಪಡಬೇಕು. ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತಲು ಅಥವಾ ನಿಮ್ಮ ಸ್ನೇಹಿತರಲ್ಲಿ ಎಲ್ಲರೂ ಹೇಳಿ ಕೊರೋನಾವನ್ನು ಆದಷ್ಟು ಬೇಗ ದೂರ ಮಾಡಬೇಕು. ಅಂದರೆ ನಾವು ಪ್ರಥಮವಾಗಿ ಸ್ವಚ್ಛವಾಗಿರಬೇಕು, ಮಾಸ್ಕ್, ಕೈಗೆ ಸ್ಯಾನಿಟೈಸರ್ ಹಾಕಿರುವಂಥದ್ದು, ಅಂತರ ಇರುವಂಥದ್ದು, ಯಾವುದೇ ಜನಸಂದಣಿ ಇಲ್ಲದ ರೀತಿ ನಾವು ನೋಡ್ಕೊಳ್ಬೇಕು. ನಮ್ಮ ಸುತ್ತಮುತ್ತ ಮನೆಯವರಾಗಲಿ ಅಥವಾ ಪರಿಸರದಲ್ಲಿ ಕೊರೋನಾವನ್ನು ಆದಷ್ಟು ಹೋಗಲಾಡಿಸಬೇಕು. ಎಲ್ಲರೂ ನಾವೆಲ್ಲರೂ ಸೇರಿ ಈ ಕೊರೋನಾವನ್ನು ದೂರ ಮಾಡೋಣ. ಎಲ್ಲರೂ ನಮ್ಮ ಜೊತೆ, ರಾಜಕೀಯ ಸೇರಿ ಜೊತೆ ಕೈ ಜೋಡಿಸಿ. ಎಸ್, ದೀಪಕ್ ಅವರೇ ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಂಘಟನೆಯ ಕುರಿತಾಗಿ, ನಿಮ್ಮ ಕೆಲವೊಂದಿಷ್ಟು ಉದ್ದೇಶಗಳ ಕುರಿತಾಗಿ ನಮ್ಮ ಹತ್ರ ಮಾತನಾಡಿದಿರಿ. ಹೆಚ್ಚು ಸಮಯ ಅನ್ನುವಂಥದ್ದು ಸಿಗಲಿಲ್ಲ, ಯಾಕಂದರೆ ಬಹಳಷ್ಟು ಕರೆಗಳು ಬರ್ತಾ ಇತ್ತು. ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಖಂಡಿತ ನಿಮ್ಮ ಈ ಒಂದು ವಿಚಾರಕ್ಕೆ, ನಿಮ್ಮ ಈ ಒಂದು ಸೇವೆಗೆ, ನಿಮ್ಮ ಈ ಒಂದು ಉದ್ದೇಶಕ್ಕೆ ನಮ್ಮ ಕಡೆಯಿಂದ ಸಂಪೂರ್ಣವಾಗಿರುವಂತಹ ಬೆಂಬಲ ಅನ್ನುವಂಥದ್ದು ಇದೆ. ಸೊ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಒಂದು ಸಂದರ್ಭ ಬಂದಿದೆ. ಧನ್ಯವಾದಗಳು ದೀಪಕ್. ಧನ್ಯವಾದ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಇಷ್ಟೊತ್ತು ನಮ್ಮೊಂದಿಗೆ ಕೊರೋನಾ ಕೇರ್ ಕಾರ್ಯಕ್ರಮದಲ್ಲಿ ರಾಜಕೀಯ ಸಿರಿಯ ಸಂಸ್ಥಾಪಕರಾಗಿರುವಂತಹ ದೀಪಕ್ ಅವರಿದ್ರು. ಬಹಳಷ್ಟು ಉತ್ತಮ ವಿಚಾರಗಳನ್ನು ಅವರು ನಮ್ಮೊಂದಿಗೆ ಮಾತನಾಡಿದ್ರು. ಬಹುಶಃ ಇಂಥ ವಿಚಾರಗಳನ್ನು ನಮ್ಮ ಸಮಾಜ ಸಂಗ್ರಹಿಸಬೇಕಾಗಿರುವಂಥದ್ದು ಅಗತ್ಯವಾಗಿದೆ. ಈಗಾಗಲೇ ಅವರು ಕೂಡ ಹೇಳಿರುವಂಥದ್ದು, ಕೋವಿಡ್ ವಿಚಾರವಾಗಿ ನಿಮ್ಗೆ ಏನಾದರೂ ಸಮಸ್ಯೆ ಅನ್ನುವಂಥದ್ದು ಬಂದರೆ, ಅದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಮಾಹಿತಿಯ ಕೊರತೆಯಲ್ಲಿ, ಅಥವಾ ಏನಾದರೂ ತುರ್ತಾಗಿ ನಿಮಗೆ ಅವಶ್ಯಕತೆಗಳು, ಸೇವೆಗಳು ಬೇಕಾಗಿದ್ದರೆ ಖಂಡಿತವಾಗಿ ಕೂಡ ನೀವು ರಾಜಕೀಯಸರಿ ಸಂಘಟನೆಯನ್ನು ಸಂಪರ್ಕಿಸ್ಬೋದು. ಪೂರ್ಣ ಪ್ರಮಾಣದ ಸಹಕಾರವನ್ನು, ಬೆಂಬಲವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಕಾರ್ಯಕ್ರಮದ ಮೂಲಕ ಹೇಳಿದ್ದಾರೆ. ಇನ್ನು ರಾಜಕೀಯಸರಿ ಅನ್ನುವಂಥ ಸಂಘಟನೆ ಸುಮಾರು 8 ವರ್ಷದಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಮೂಲಕವೇ ಅವರು ಹೆಸರುವಾಸಿಯಾಗಿದ್ದಾರೆ. ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಜಯ ಅನ್ನುವಂಥದ್ದು ಸಿಗಲಿ, ಅವರು ಅಂಡುಕೊಂಡಿರುವಂಥ ಉದ್ದೇಶಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಒಂದು ಸಮಯ ಬಂದಿದೆ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 9.